ನಾನಂತೂ ಕಾಣಲಿಲ್ಲ. ಹೊರೇಶ್ ಹೇಳುತ್ತಾನೆ
ಇದು ನಮ್ಮ ಭ್ರಮೆ ಎಂದು. ಬಿಡಿ, ಅದು ಬರುವುದಿಲ್ಲ. ಕುಳಿತುಕೊಳ್ಳಿ ಒಂದು ಕ್ಷಣ. ಎರಡು ರಾತ್ರಿ ಕಂಡೆವು, ಹೇಳಿದರೆ ನೀನು ಕಿವಿ ಕಿವುಡು ಮಾಡಿಕೊಳ್ಳುತ್ತಿ. ನಿಜವಾಗಿ ಹೇಳುತ್ತೇನೆ ಕೇಳು, ಎಲ್ಲಕ್ಕಿಂತ ನಿನ್ನೆ ರಾತ್ರಿ. ಅಗೋ, ಧ್ರುವ ಬಿಟ್ಟು ಪಶ್ಚಿಮಕ್ಕೆ ನೋಡು. ಪ್ರೀತಿದೆಯಲ್ಲ ಶುಕ್ರ ನಕ್ಷತ್ರ, ಅದೇ ನಕ್ಷತ್ರ. ನಿನ್ನೆ ರಾತ್ರಿನೂ ಹೀಗೆ ಅದೇ ಭಾಗದಲ್ಲಿ ಬೆಳಗ್ತಾ ಇತ್ತು. ಅದರಲ್ಲಿ ಒಂದು ಗಂಟೆ ಹೊಡೆಯಿತು. ಸಾಕ್ಷಾತ್ ಕಂಡೆ, ಇಲ್ಲದಿದ್ದರೆ ದೇವರಲ್ಲಿ ನಂಬುತ್ತಿರ. ಇದೇ ರೀತಿ ಒಂದಲ್ಲ ಎರಡು ಸಲ ಹೇಗೆ ಯೋಚಿಸಬೇಕೆಂದೇ ತಿಳಿಯದು ನನಗೆ. ಆದರೆ ಒಟ್ಟಿನಲ್ಲಿ ಈ ರಾಜ್ಯದಲ್ಲಿ ಏನೋ ಸ್ಫೋಟವಾಗುವುದಿದೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಆಯ್ತಲ್ಲ, ಕೂತ್ಕೊಳ್ಳಿ. ಈ ವಿಷಯ ಗೊತ್ತಿದ್ದರೆ ಹೇಳಿ. ಈಗ ಈ ರಾಜ್ಯದಲ್ಲಿ ಎಲ್ಲೆಲ್ಲೂ ಹಗಲು ರಾತ್ರಿ ಕಾವಲು ಮತ್ತು ಗುಂಡಿನದೇ ತಯಾರಿ, ತುತ್ತೂರಿ ಕಹಳೆಗಳು, ಸಜ್ಜುಗೊಳ್ಳುತ್ತಿರುವ ನೌಕಾಪಡೆ, ಭಾನುವಾರಕ್ಕೂ ಬೇರೆ ದಿನಗಳಿಗೂ ವ್ಯತ್ಯಾಸವೇ ಇಲ್ಲ ಎನ್ನುವ ಹಾಗೆ ಗಡಬಡಿಸುತ್ತಿರುವ ಈ ಯುದ್ಧ ಸಿದ್ಧತೆ, ಹಗಲು ರಾತ್ರಿ ಕೂಡಿಕೊಂಡು ಸದಾ ಬೆವರು ಸುರಿಸಿ ಸಂಭ್ರಮಿಸುವ ಧಾವಂತ, ಇವೆಲ್ಲ ಯಾತಕ್ಕಾಗಿ ಹೇಳುತ್ತೇನೆ. ನಾರ್ವೆ ದೇಶದ ಹಿರಿಯ ಪೋಟಿನ್ ಬ್ರಾಸ್ ಸೊಕ್ಕಿನಿಂದ ಮಲತು ಸಣಿಸಿ ಬಂದಾಗ ಲೋಕದಲ್ಲೇ ಪರಾಕ್ರಮಿ ಎಂದು ಹೆಸರಾಗಿದ್ದ ನಮ್ಮ ಮಹಾರಾಜರು ಶತ್ರು ಸೈನಿಕರನ್ನು ಒಡೆದಟ್ಟಿ ಪೋಟಿನ್ ಬ್ರಾಸನ್ನು ತರಿದು ಹಾಕಿದ್ದರು. ಆತನ ಸಂಪತ್ತು ನಮ್ಮ ರಾಜರ ಕೈ ವಶವಾಯಿತು. ಆಮೇಲೆ ಆತನ ತಮ್ಮ ನಾರ್ವೆಯ ದೊರೆಯಾದ. ಇದು ಎಲ್ಲರೂ ಬಲ್ಲ ಸಂಗತಿ. ಈಗ ರಾಜನ ಮಗ ಕಿರಿಯ ಪೋಟಿನ್ ಬ್ರಾಸ್ ತನ್ನ ಚಿಕ್ಕಪ್ಪನ ರಾಜ್ಯದಲ್ಲಿ ಕಾಸು ಕೂಡಿಸಿಕೊಂಡು ಪುಂಡರ ದಂಡು ಕಟ್ಟಿಕೊಳ್ಳುತ್ತಾ ಕಪ್ಪಿಕೊಳ್ಳುತ್ತಿದ್ದಾನೆ. ತಂದೆಯಿಂದ ಕಸಿದು ಹೋದ ಸಂಪತ್ತನ್ನು ಮರಳಿ ಪಡೆಯುವುದು ಅವನ ಅಂಬಲವಂತೆ. ನೆತ್ತರು ಕುದಿಯುವ ವಯಸ್ಸು, ಆದರೆ ತಲೆ ಇನ್ನೂ ಬಲಿತಿಲ್ಲ. ಹುಚ್ಚು ಸಾಹಸ ಮಾಡಬಹುದು. ಈಗ ನಮ್ಮ ರಾಜ್ಯದಲ್ಲಿ ಗಸ್ತು ಕಾವಲುಗಳು ಬಿಗಿಯಾಗಲಿಕ್ಕೋ, ಕಾಳಗದ ಕಾಳೆಗಳು ಸಂಭ್ರಮಿಸಿ ಮೊರೆಯಲಿಕ್ಕೋ ಇದೇ ಕಾರಣ. ಅಂದರೆ ಹಿಂದೆ ಯುದ್ಧ ನಡೆಸಿದ್ದ ಮಹಾರಾಜರು ಯುದ್ಧದ ಕವಚ ತೊಟ್ಟು ದೇಹ ಧರಿಸಿ ನಮ್ಮ ಕಾವಲಿನ ಮಧ್ಯೆ ಕಾಣಿಸಿಕೊಳ್ಳುತ್ತಿರುವುದು? ಹೌದು, ಇದಕ್ಕೆ ಅರ್ಥ ಕಾಣುತ್ತದೆ. ಖಂಡಿತ, ರೋಮ್ ಸಾಮ್ರಾಜ್ಯದ ಉಚ್ಚರಾಯ ಕಾಲದಲ್ಲಿ ಶೂರ ಜೂಲಿಯಸ್ ಸೀಸರ್ನ ಪತನಕ್ಕೆ ಮೊದಲು ಹೀಗೆ ಶವಗಳು ಗೋರಿಯಿಂದ ಮೇಲೆದ್ದು ರೋಮಿನ ಬೀದಿ ಬೀದಿಗಳಲ್ಲಿ ಅಲಿಯುತ್ತಿದ್ದವಂತೆ. ನೋಡು, ಅದು ಮತ್ತೆ ಬರುತ್ತಿದೆ. ನಾನು ಭಸ್ಮವಾದರೂ ಸರಿಯೇ ಮಾತನಾಡಿಸುತ್ತೇನೆ, ಸತ್ತರೂ ಸರಿಯೇ ಹದ್ದಗಟ್ಟುತ್ತೇನೆ. ಓ ಭ್ರಮೆಯೇ, ನಿಲ್ಲು. ಒಳಿತು ಮಾಡಬೇಕೆಂಬ ಬಯಕೆಯಿದ್ದರೆ ಅದರಿಂದ ನಿನಗೆ ಶಾಂತಿ ಆಗುವಂತಿದ್ದರೆ ದಯಮಾಡಿ ಮಾತಾಡು. ಈ ರಾಷ್ಟ್ರದ ಭವಿಷ್ಯ ತಿಳಿದಿದ್ದರೆ, ವಿಪತ್ತು ಸಂಭವಿಸುವಂತಿದ್ದರೆ, ಅಥವಾ ನೀನು ನಿಧಿಯನ್ನು ಏನಾದರೂ ಹೂತಿಟ್ಟಿದ್ದರೆ, ಈಗ ಅದಕ್ಕಾಗಿ ಹಪಾಪಿಸುತ್ತಿದ್ದರೆ ಮಾತಾಡು. ಹೋ ನಿಲ್ಲು, ಮಾತಾಡು. ಮಾಸ್ಟರ್ಸ್, ಅದನ್ನು ನಿಲ್ಲಿಸು. ನಿನ್ನಿಂದ ಹೊಡೆಯದೆ ಹೊಡೆದಾದರೂ ಸರಿಯೇ ನಿಲ್ಲಿಸು. ಹೊರಟೆ ಹೋಯ್ತಲ್ಲ, ಕೋಳಿ ಕೂಗುವುದರೊಳಗಾಗಿ ಅದು ಮಾತನಾಡುವುದರಲ್ಲಿತ್ತು. ಹೇಳುತ್ತಾರೆ, ಮುಂಜಾಗಿನ ಕಹಳೆಯಾದ ಕೋಳಿ ತಾರಕದಲ್ಲಿ ಅರಚಿ ದಿನಪತಿಯಾದ ಸೂರ್ಯನನ್ನು ಎಚ್ಚರಿಸುವಾಗ
ಅಲೆಮಾರಿ ಪಾಪಿ ದುಶಕ್ತಿಗಳು ಭೂಮಿ ಬೆಂಕಿಗಳಲ್ಲಿರಲಿ, ಗಾಳಿ ನೀರುಗಳಲ್ಲಿರಲಿ, ಎಲ್ಲೇ ಇರಲಿ, ತಟ್ಟನೆ ತಮ್ಮ ಗೋರಿಯೊಳಗೆ ಅಡಗಿ ಬಿಡುತ್ತವಂತೆ. ಆ ಮಾತಿನ ಸತ್ಯ ಈಗ ಕಾಣಿಸಿತು. ನಿಜ ಹಾಗೆ ಹೇಳುತ್ತಾರೆ. ಬೆಳಕು ಮೂಡುತ್ತಿದೆ, ಕಂಡದ್ದನ್ನು ಹ್ಯಾಮ್ಲೆಟ್ಗೆ ತಿಳಿಸೋಣ. ನಮ್ಮೊಡನೆ ಮೂಕವಾಗಿದ್ದ ಭೂತ ಅವನ ಹತ್ತಿರ ಮಾತಾಡಬಹುದು. ಬನ್ನಿ ಹೋಗೋಣ. ಡೆನ್ಮಾರ್ಕಿಗೆ ಜಯವಾಗಲಿ. ನಮ್ಮ ಸಹೋದರ ಹಿರಿಯ ಹ್ಯಾಮ್ಲೆಟ್ ಮರಣ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿ ಕೆತ್ತಿಕೊಂಡಿದೆ. ಆ ನೋವಿಗೆ ಹೃದಯ ಕುಗ್ಗಿ ಇಡೀ ರಾಷ್ಟ್ರ ವ್ಯಥೆಯಿಂದ ಕಣ್ಣೀರು ಸುರಿಸುವುದು ಸಹಜ. ಆದರೆ ಕಳೆದವರ ಬಗ್ಗೆ ದುಃಖಿಸುತ್ತಿರುವಂತೆಯೇ ಉಳಿದವರ ಕ್ಷೇಮವನ್ನು ಚಿಂತಿಸಬೇಕಾಗಿದೆ. ರಾಷ್ಟ್ರದ ಕ್ಷೇಮವೇ ಸಮಸ್ತ ಜನರ ಕ್ಷೇಮ. ಆದ್ದರಿಂದ ರಾಷ್ಟ್ರಕ್ಕೆ ಸಲ್ಲಬೇಕಾದ ನಮ್ಮ ಕರ್ತವ್ಯ ಪ್ರಜ್ಞೆ ಮರೆಯುವಂಥದ್ದಲ್ಲ. ಈ ಕಾರಣದಿಂದ ಒಂದು ಕಾಲಕ್ಕೆ ನಮ್ಮ ಅತ್ತಿಗೆಯವರಾಗಿದ್ದ ಈ ಮಹಾನ್ ರಾಷ್ಟ್ರದ ಅರ್ಧ ಸಿಂಹಾಸನಕ್ಕೆ ಅಧಿಕಾರಿಯಾದ ಈಕೆಯನ್ನ ನಾವು ನಿಜವಾಗಿ ಹೇಳಬೇಕೆಂದರೆ ಸೋತ ಸಂತೋಷದಲ್ಲಿ ಅರಳುವ ಕಣ್ಣೀರಿನಂತೆ, ಲಗ್ನ ಮಂಟಪದಲ್ಲಿ ಕೇಳಿಸುವ ರೋದನದಂತೆ, ಒಳಿತು ಕೆಡುಕುಗಳನ್ನು ಸಮಾನವಾಗಿ ತೂಗಿ ನಮ್ಮ ರಾಣಿಯನ್ನಾಗಿ ಸ್ವೀಕರಿಸಿದ್ದೇವೆ. ಈ ವಿಷಯದಲ್ಲಿ ಅಥವಾ ಬೇರೆ ವಿಷಯಗಳಲ್ಲಿ ಕೂಡ ನಿಮ್ಮ ಅಮೂಲ್ಯ ಸಲಹೆಗಳಿಗೆ ನಾವು ಎಂದಿಗೂ ಕಿವುಡರಾದದಿಲ್ಲ. ಎಲ್ಲರಿಗೂ ನಮ್ಮ ಕೃತಜ್ಞತೆ. ನಿಮಗೆಲ್ಲ ಗೊತ್ತು, ಯುದ್ಧದಲ್ಲಿ ಹಿಂದೆ ನಮಗೆ ಬಲಿಯಾದ ನಾರ್ವೆಯ ಫೋರ್ಟಿನ್ ಬ್ರಾಸ್, ಅವನ ಮಗ ಕಿರಿಯ ಫೋರ್ಟಿನ್ ಬ್ರಾಸ್ ಮೇಲಿಂದ ಮೇಲೆ ಇಲ್ಲಿಗೆ ದೂತರನ್ನಟ್ಟಿ ತನ್ನ ತಂದೆ ಕಳೆದುಕೊಂಡ ಸಂಪತ್ತನ್ನ ಹಿಂತಿರುಗಿಸುವಂತೆ ಕೇಳುತ್ತಿದ್ದಾನೆ. ಅವನ ಚಿಕ್ಕಪ್ಪ ನಾರ್ವೆ ರಾಜನಿಗೆ ಈ ಎಳೆಯ ಕೂಸನ್ನು ಹತ್ತಿಕ್ಕಿಕೊಳ್ಳುವಂತೆ ತಿಳಿಸಿ ಪತ್ರ ಬರೆದಿದ್ದೇವೆ. ಓಹ್ ಲಾಲ್ಟೆಸ್, ನಿನ್ನದೇನು ಸುದ್ದಿ? ಏನೋ ವಿನಂತಿಸಿಕೊಳ್ಳುವುದಿದೆ ಎಂದೇ? ಏನದು ಲಾಲ್ಟೆಸ್? ನೀವು ತರ್ಕಬದ್ಧವಾಗಿ ಕೇಳುವಂಥದ್ದನ್ನು ಈ ಡೆನ್ಮಾರ್ಕ್ ಸಿಂಹಾಸನ ನಿರಾಕರಿಸಲು ಸಾಧ್ಯವೇ? ಪ್ರಭು, ಫ್ರಾನ್ಸಿಗೆ ಹಿಂದಿರುವುದಕ್ಕಾಗಿ ಅಪ್ಪಣೆ ಕೊಡಿ. ತಮ್ಮ ಸಿಂಹಾಸನಾರೋಹಣದ ಪವಿತ್ರ ದಿನದಂದು ಹಾಜರಿರುವುದಕ್ಕಾಗಿ ಬಂದೆ. ಈಗ ಆ ಕರ್ತವ್ಯ ಮುಗಿದಿದೆ. ಮನಸ್ಸು ಪುನಃ ವಿದ್ಯಾಭ್ಯಾಸದ ಕಡೆಗೆ ತುಡಿಯುತ್ತಿದೆ. ತಾವು ಆಶೀರ್ವದಿಸಿ ಕಳಿಸಬೇಕು. ನಿನ್ನ ತಂದೆಯ ಒಪ್ಪಿಗೆ ಕೇಳಿದ್ದೀಯಾ? ಹೊಲೋನಿಯಸ್ ಏನು ಹೇಳ್ತಾನೆ? ಒಪ್ಪಿಕೊಂಡೆ ಪ್ರಭು. ಪ್ರಭುಗಳು ಅಪ್ಪಣೆ ಕೊಡಬೇಕೆಂದು ನನ್ನ ವಿನಮ್ರ. ನಿನ್ನ ಇಷ್ಟದಂತೆಯೇ ಆಗ್ಲಿ ಲಾಲ್ಟೆಸ್. ಇಡೀ ಜೀವನ ನಿನ್ನ ಮುಂದಿದೆ, ಅದನ್ನು ಚೆನ್ನಾಗಿ ವಿನಿಯೋಗಿಸಿಕೋ. ಇನ್ನು ಹ್ಯಾಮ್ಲೆಟ್ ನನ್ನ ಬಂಧು ಮತ್ತು ನನ್ನ ಪುತ್ರ. ಬಂಧು ಅನ್ನುವುದಕ್ಕಿಂತ ಸ್ವಲ್ಪ ಹೆಚ್ಚು, ಮಗ ಅನ್ನುವುದಕ್ಕಿಂತ ಸ್ವಲ್ಪ ಕಮ್ಮಿ. ಇನ್ನೂ ಮುಖದಲ್ಲಿ ಮೋಡ ಕವಿದಿದೆಯಲ್ಲ, ಯಾಕೆ? ಹೆಚ್ಚಿನದಾಗಿ ಸೂರ್ಯನ ಜಲದಲ್ಲೇ ಇದ್ದೇನೆ ಪ್ರಭು. ಹ್ಯಾಮ್ಲೆಟ್, ಕವಿದಿರುವ ಕಾವಳವನ್ನು ಕಿತ್ತೆಸೆ. ನಿನ್ನ ಕಣ್ಣುಗಳು ಡೆನ್ಮಾರ್ಕಿನ ಕಡೆ ಸ್ನೇಹಿತನಂತೆ ತೆರೆದುಕೊಳ್ಳಲಿ. ಮಣ್ಣಾಗಿ ಹೋದ ನಿನ್ನ ತಂದೆಯನ್ನು ಹುಡುಕುವಂತೆ ಸದಾ ತಲೆ ತಗ್ಗಿಸಿ ನೆಲ ನೋಡುತ್ತಾ ಕೂರಬೇಡ. ಸಾವು ಎಲ್ಲರಿಗೂ ನಿಶ್ಚಿತವಾದದ್ದು. ಬದುಕಿನಲ್ಲಿ ಹಾದು ಎಲ್ಲರೂ ಅನಂತಕ್ಕೆ ಸೇರಿಕೊಳ್ಳಲೇಬೇಕು. ಇದೊಂದು ಸಾಮಾನ್ಯ ಸಂಗತಿ. ಹೌದು, ಸಾಮಾನ್ಯ ಸಂಗತಿ. ಹಾಗಾದರೆ ಯಾಕೆ ವಿಶೇಷ ಎನ್ನುವ ಹಾಗೆ ಕಾಣುತ್ತಿದ್ದೀಯಲ್ಲ? ಸಂಪ್ರದಾಯದಂತೆ ತೊಟ್ಟ ಈ ನನ್ನ ಕಪ್ಪು ವಸ್ತ್ರಗಳು, ಸುರಿಯುವ ಕಣ್ಣೀರು, ವಿಷಣ್ಣತೆ ಕೆತ್ತಿಕೊಂಡ ಕಠಿಣ ಮುಖವಾಡ, ವ್ಯಾಕುಲದ 108 ಬಣ್ಣ ಭಂಗಿಗಳು, ಇವೆಲ್ಲವೂ ನಿಜ. ಇವೆಲ್ಲವನ್ನು ನಟಿಸಿ ಅಟಪಟಿಸಿ ತೋರಿಸುವಂತದ್ದಲ್ಲ ತಾಯಿ. ಆದರೆ ಈ ತೋರುವ ವೇಷವರ್ಣ ಮುಖಗಳೆಲ್ಲವನ್ನು ಮೀರಿ ನನ್ನ ಆಂತರ್ಯದಲ್ಲಿ ಏನೋ ಕುದಿಯುತ್ತಿದೆ. ಶ್ಲಾಘ್ಯವಾದದ್ದು ಇದು ಹ್ಯಾಮ್ಲೆಟ್. ತಂದೆಯ ಸಾವಿಗಾಗಿ ಶೋಕಿಸುವುದು ನಿನ್ನ ವ್ಯಕ್ತಿತ್ವದ ಶ್ರೇಷ್ಠತೆಯನ್ನು ತೋರಿಸುತ್ತದೆ. ತಂದೆಯ ಬಗ್ಗೆ ನಿನಗಿರುವ ಪ್ರೀತಿಯನ್ನು ತೋರಿಸುತ್ತದೆ. ಅದಕ್ಕಾಗಿ ಯಾರೂ ನಿನ್ನನ್ನು ಗೌರವಿಸಬೇಕು. ಆದರೆ ನಿನ್ನ ತಂದೆ ಅವನ ತಂದೆಯನ್ನು ಕಳೆದುಕೊಂಡಿದ್ದ. ಅವನ ತಂದೆ ಅವನ ತಂದೆಯನ್ನ. ಬದುಕಿ ಉಳಿದವರು ಸತ್ತವರಿಗಾಗಿ ಕೆಲ ಸಮಯ ಶೋಕಿಸುವುದು ಸಹಜ ಮತ್ತು ನಿಜ. ಆದರೆ ದುಃಖವನ್ನೇ ಗುರಿಯಾಗಿಟ್ಟುಕೊಂಡು ದುಃಖಿಸುವುದು ಮಾತ್ರ ಹಠಮಾರಿತನ, ಗಂಡಸುತನ ಅಲ್ಲ. ದುರ್ಬಲ ಹೃದಯ, ತಾಳ್ಮೆಯಿಲ್ಲದ ಬುದ್ಧಿ, ಅಸ್ಥಿರವಾದ ಜ್ಞಾನ, ಅರಿವಿಲ್ಲದ ಮನಸ್ಸು ಮಾತ್ರ ಹೀಗೆ ಶೋಕಕ್ಕಾಗಿಯೇ ಶೋಕಿಸುತ್ತದೆ.
ಜಗತ್ತಿನ ವ್ಯವಹಾರಗಳೆಲ್ಲವೂ ನಡೆಯಲೇಬೇಕಾದ್ದು, ನಡೆದೇ ನಡೆಯುತ್ತದೆ ಕೂಡ. ನಾವೇಕೆ ವ್ಯರ್ಥದನ್ನು ಪ್ರತಿಭಟಿಸಿ ನಾಶವಾಗಬೇಕು? ನಾಚಿಕೆಗೇಡು. ಇದು ಸ್ವರ್ಗಕ್ಕೆ ಅಪಚಾರ, ಸತ್ತವರಿಗೆ ಅಪಚಾರ. ಜಗತ್ತಿನ ಅತಿ ಸಾಮಾನ್ಯ ನಿಯಮ ಅಪ್ಪಂದಿರ ಸಾವು. ಪ್ರಪಂಚದಲ್ಲಿ ಮೊತ್ತ ಮೊದಲು ಸತ್ತವನಿಂದ ಹಿಡಿದು ನಿನ್ನೆ ಸತ್ತವನವರೆಗೆ ಪ್ರತಿಯೊಬ್ಬನು ತನ್ನ ತಂದೆಯನ್ನು ಕಳೆದುಕೊಂಡಿದ್ದಾನೆ, ಅದಕ್ಕಾಗಿ ಅತ್ತಿದ್ದಾನೆ ಕೂಡ. ಆಮೇಲೆ ಜಗತ್ತು ನಡೆಯುವುದೇ ಹೀಗೆ ಎಂದು ಸಮಾಧಾನ ಪಟ್ಟಿದ್ದಾನೆ. ಹ್ಯಾಮ್ಲೆಟ್, ನಾವು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೀನು ಮತ್ತೆ ವಿದ್ಯಾಭ್ಯಾಸಕ್ಕಾಗಿ ವಿಟ್ಟೆನ್ಬರ್ಗ್ಗೆ ಹೋಗುವುದು ನಮಗೆ ಖಂಡಿತ ಇಷ್ಟವಿಲ್ಲ. ನಮ್ಮ ಇಚ್ಛೆ ಎಂದರೆ ನಮ್ಮೆಲ್ಲರ ಕಣ್ಮಣಿಯಾಗಿ ಸಂತೋಷದಿಂದ ನಗು ನಗುತ್ತಾ ಇಲ್ಲಿಯೇ ಇರಬೇಕು. ನೀನು ನಮ್ಮ ಬಂಧುವಾಗಿ, ಪುತ್ರನಾಗಿ, ಆಸ್ಥಾನದ ಪ್ರಮುಖನಾಗಿ. ನಿನ್ನ ಅಮ್ಮನ ಪ್ರಾರ್ಥನೆ ವ್ಯರ್ಥವಾಗದಿರಲಿ ಹ್ಯಾಮ್ಲೆಟ್. ಇಲ್ಲೇ ಇರು, ವಿಟ್ಟೆನ್ಬರ್ಗ್ಗೆ ಹೋಗಬೇಡ ದಯವಿಟ್ಟು. ನಿಮ್ಮ ಮಾತಿಗೆ ವಿಧೇಯನಾಗಿರಲು ಪ್ರಯತ್ನಿಸುತ್ತೇನೆ. ಹ್ಯಾಮ್ಲೆಟ್, ಹ್ಯಾಮ್ಲೆಟ್, ನಿನ್ನ ಈ ಮಾತು ಹರ್ಷದ ಹೊನಲು ಹರಿಸಲಿ, ಇಡೀ ರಾಜ್ಯ ಸಂಭ್ರಮಿಸಲಿ, ತೋಪುಗಳನ್ನು ಸಿಡಿಸಿ ಹಬ್ಬ ಆಚರಿಸಲಿ, ಸಂಗೀತ ಮೊಳಗಲಿ. ಪಶುವು ಕೂಡ ಇದಕ್ಕಿಂತ ದೀರ್ಘ ಶೋಕಿಸುತ್ತಿತ್ತು. ನನ್ನ ತಂದೆಯ ತಮ್ಮ, ಅವನಿಗೂ ಇವನಿಗೂ ಯಾವ ಹೋಲಿಕೆ? ಒಂದು ತಿಂಗಳ ಒಳಗೆ 10 ಕದಡಿದ ನೀರು ತಿಳಿಯಾಗಲಿಲ್ಲ. ಅಷ್ಟರೊಳಗೆ ಮದುವೆಯಾದಳು. ತೊರೆ ತುರ್ತು ಅವಸರದ ಧಾವಂತ. ಇದರಿಂದ ಒಳಿತಿಲ್ಲ, ಇದು ಒಳಿತಿನ ಹಾದಿ ಅಲ್ಲವೇ ಅಲ್ಲ. ಆದರೆ ಈಗ ಓ ಹೃದಯವೇ ಸುಮ್ಮನಿರೋ, ಮೂಕನಾಗಿರಬೇಕು ನಾನೀಗ. ಪ್ರಭುಗಳಿಗೆ ಶುಭವಾಗಲಿ. ಹೊರೇಶ್ಯೋ, ಹೌದು ತಾನೆ? ಹೌದು ಪ್ರಭು, ನಿಮ್ಮ ವಿನಮ್ರ ಸೇವಕ. ಸೇವಕನಲ್ಲ, ಸ್ನೇಹಿತ. ಹೇಗಿದ್ಯಾ ಮಾರ್ಷಲೆಸ್? ಚೆನ್ನಾಗಿದ್ದೇನೆ ಪ್ರಭು. ನೀನು ಬಂದದ್ದು ಸಂತೋಷ ಬರ್ನಾಡೋ. ನನಗೂ. ವಿಟ್ಟನ್ಬರ್ಗ್ನಿಂದ ಯಾಕೆ ಬಂದೆ ಹೊರೇಶ್ಯೋ? ವಿಶ್ವವಿದ್ಯಾಲಯದಿಂದ ಪಲಾಯನ ಮಾಡಿ ಬಂದು ಬಿಟ್ಟೆ ಪ್ರಭು. ನಿನ್ನ ಶತ್ರುವೇ ಹೀಗೆ ಹೇಳಿದರು ನಾನು ನಂಬಲಾರೆ. ನಿಜ ಹೇಳು, ಎಲ್ಸಿನೂರ್ನಲ್ಲಿ ನಿನಗೇನು ಕೆಲಸ? ಪ್ರಭು, ನಿಮ್ಮ ತಂದೆಯವರ ಉತ್ತರ ಕ್ರಿಯೆಯಲ್ಲಿ ಹಾಜರಾಗಲು ಬಂದೆ. ಹೊರೇಶ್ಯೋ, ನನ್ನ ತಂದೆ ಕಾಣುತ್ತಿದ್ದಾರೆ ನನಗೆ. ಎಲ್ಲಿ ಪ್ರಭು? ನನ್ನ ಮನಸ್ಸಿನ ಕಣ್ಣುಗಳಲ್ಲಿ. ನಾನು ಅವರನ್ನು ಒಮ್ಮೆ ಕಂಡಿದ್ದೆ, ಉದತ್ತ ಮಹಾನುಭಾವರು. ಆತ ಗಂಡಸು, ನನ್ನ ಸಮಸ್ತನಾಗಿದ್ದವನು. ಅಂಥವನನ್ನು ನಾನು ಮತ್ತೊಮ್ಮೆ ಕಾಣಲಾರೆ. ಪ್ರಭು, ನಾನು ನಿನ್ನೆ ಅವರನ್ನು ಕಂಡೆ. ಕಂಡೆ? ಯಾರನ್ನು? ಗತಿಸಿದ ಮಹಾರಾಜರನ್ನು ಪ್ರಭು. ನಿಮ್ಮ ತಂದೆಯವರನ್ನು. ನನ್ನ ತಂದೆಯನ್ನು? ಬೆರಗಿಗೆ ಕಡಿವಾಣ ಹಾಕಿಕೊಂಡು ಕಿವಿ ತೆರೆದಿಟ್ಟು ಕೇಳಿ. ಹೇಳುತ್ತೇನೆ, ನನ್ನ ಮಾತಿಗೆ ಈ ಸಂಪನ್ನರು ಸಾಕ್ಷಿ. ನನ್ನ ಅಣೆ, ಬೇಗ ಹೇಳು. ಈ ಇಬ್ಬರು ಎರಡು ರಾತ್ರಿ ಕಾವಲು ಕಾಯುತ್ತಿದ್ದಾಗ ಸತತವಾಗಿ ನಡು ರಾತ್ರಿಯ ಗಾಢ ಕಾವಳದಲ್ಲಿ ಅದನ್ನು ಕಂಡರು. ನಿಮ್ಮ ತಂದೆಯಂತದ್ದೇ ರೂಪ, ತಲೆಯಿಂದ ಪಾದದವರೆಗೆ ಯುದ್ಧ ಕವಚಗಳನ್ನು ಧರಿಸಿದ್ದರು. ಭಯಾಶ್ಚರ್ಯಗಳಿಂದ ಗೊಂದಲಗೊಂಡ ಇವರು ಬೆಳಿಗ್ಗೆ ಗುಟ್ಟಾಗಿ ನನಗೆ ತಿಳಿಸಿದರು. ರಾತ್ರಿ ನಾನು ಕಾವಲು ಕೂತೆ. ಅವರು ಹೇಳಿದ್ದ ಪ್ರತಿಯೊಂದು ಮಾತು ನಿಜ. ಮಧ್ಯರಾತ್ರಿಗೆ ಸರಿಯಾಗಿ ಭೂತ ನಡೆದು ಬರುತ್ತಿದೆ. ನಾನು ನಿಮ್ಮ ತಂದೆಯವರನ್ನು ನೋಡಿದ್ದೆ, ಹಾಗೆ ವ್ಯತ್ಯಾಸವೇ ಇಲ್ಲ. ಇದು ಆದದ್ದೆಲ್ಲಿ? ಕೋಟೆಯ ಬಳಿ ಪ್ರಭು. ನೀವು ಪ್ರಶ್ನಿಸಲಿಲ್ಲವೇ? ಪ್ರಭು, ನಾನು ಪ್ರಶ್ನಿಸಿದೆ, ಅದು ಉತ್ತರಿಸಲಿಲ್ಲ. ಆದರೂ ಒಂದು ಸಲ ಕತ್ತೆತ್ತಿ ಏನೋ ಹೇಳುವಾಗೆ ಸನ್ನೆ ಮಾಡಿದಂತೆ ತೋರಿತು. ಮೊದಲನೇ ಜಾವ ಕೋಳಿ ಕೂಗುತ್ತಲೇ ಬೆದರಿದವರಂತೆ ಓಡಿ ಹೋಯಿತು. ವಿಚಿತ್ರ ಜೀವದಾಣಿಯಾಗಿ ನಿಜ ಪ್ರಭು.
ನಿಮಗೆ ತಿಳಿಸುವುದು ನಮ್ಮ ಕರ್ತವ್ಯ. ಆದ್ದರಿಂದ ತಿಳಿಸಿದ್ದೇವೆ. ತಿಳಿಸಿದ್ದು ಒಳ್ಳೆಯದೇ ಆಯಿತು. ಇದು ನನ್ನನ್ನು ಆತಂಕಗೊಳಿಸಿದೆ. ಈ ರಾತ್ರಿಯೂ ಕಾಯುತ್ತೀರಾ? ಹೌದು ಪ್ರಭು. ಶಸ್ತ್ರಾಸ್ತ್ರಗಳನ್ನು ತೊಟ್ಟಿತು ಎಂದಿರಾ? ಹೌದು ಪ್ರಭು. ತಲೆಯಿಂದ ಪಾದದವರೆಗೆ? ಆದರೆ ಮುಖ ಕಾಣಿಸಲಿಲ್ಲ. ಹೇಗಿದ್ದ? ಸಿಟ್ಟಿನಲ್ಲಿ ಉಬ್ಬು ಗಂಟಿಕ್ಕಿ? ಸಿಟ್ಟಿಗಿಂತಲೂ ಹೆಚ್ಚಾಗಿ ದುಃಖ ಪಡುತ್ತಿದ್ದ ಎನಿಸಿತು. ಬಿಳಿಸಿದ್ದನ? ತುಂಬಾ ಬಿಳಿಸಿದ್ದ. ನನ್ನ ತಂದೆಯ ರೂಪ ತೊಟ್ಟು ಪ್ರತ್ಯಕ್ಷವಾದಲ್ಲಿ ನರಕವೇ ಬಾಯಿ ತೆರೆದು ಸುಮ್ಮನಿರು ಎಂದು ಘೋಷಿಸಿದರೋ ಸರಿಯೇ? ನಾನದನ್ನು ಮಾತನಾಡಿಸುತ್ತೇನೆ. ನಿಮ್ಮಲ್ಲಿ ಒಂದು ವಿನಂತಿ, ಈ ವಿಷಯವನ್ನು ರಹಸ್ಯವಾಗಿಡಿ. ಹೋಗಿ ಬನ್ನಿ. ರಾತ್ರಿ 11-12 ಮಧ್ಯೆ ಕೋಟೆಯ ಬಾಗಿಲ ಬಳಿ ಭೇಟಿಯಾಗೋಣ. ನಾವು ಸದಾ ನಿಮ್ಮವರು, ನಿಮಗೆ ನಿಷ್ಠರು ಮತ್ತು ಪ್ರೀತಿ ಪಾತ್ರರು. ಹೋಗಿ ಬನ್ನಿ ಸ್ನೇಹಿತರೆ. ನನ್ನ ತಂದೆಯ ಭೂತ ಶಸ್ತ್ರ ಸಜ್ಜಿತವಾಗಿ ಇದರಿಂದ ಒಳಿತಿಲ್ಲ. ಏನೋ ಕುತಂತ್ರ ನಡೆದಿರಬೇಕು. ಈಗಲೇ ಕತ್ತಲಾಗಿದ್ದರೆ ಆತ್ಮವೇ ಆತನಕ ತಾಳುಕೋ. ಇಡೀ ಪೃಥ್ವಿಯೇ ಬೆಳೆದು ತನ್ನೊಳಗೆ ಅಡಗಿಸಿದ್ದರು. ದುಷ್ಕೃತ್ಯಗಳು ಬಸ್ಸಿನೊಡೆದು ಸ್ಫೋಟಿಸುತ್ತವೆ. ನನ್ನ ಕೆಲಸಗಳು ಪೂರೈಸಿದವು, ಹೋಗಿ ಬರುತ್ತೇನೆ. ಪತ್ರ ಬರೆಯುತ್ತಿರೋ, ಇಲ್ಲಿಂದ ಹಡಗುಗಳು ಹೊರಡುತ್ತಲೇ ಇರುತ್ತವೆ. ಅನುಮಾನ ಬೇಡ, ಖಂಡಿತ ಬರೆಯುತ್ತೇನೆ. ಮತ್ತೆ ಹ್ಯಾಮ್ಲೆಟ್ನ ಪ್ರೀತಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಯೌವನದ ಕ್ಷಣಿಕ ಲಹರಿ ಅದು, ಕಣ್ಣ ಮುಚ್ಚಾಲೆ ಅಷ್ಟೇ. ಆ ಕ್ಷಣಕ್ಕೆ ಖುಷಿ ಕೊಡುತ್ತವೆ, ದೀರ್ಘ ಬಾಳುವಂತವಲ್ಲ. ಕ್ಷಣದಲ್ಲೇ ಉರಿದು ಬಯಲಾಗುವ ಕರ್ಪೂರದಷ್ಟೇ ಬೆಲೆ ಅದಕ್ಕೆ. ಅಷ್ಟೇ ಎನ್ನುತ್ತೀಯ? ಅದಕ್ಕಿಂತ ಹೆಚ್ಚು ಎಂದು ಭಾವಿಸಬೇಡ. ಸದ್ಯಕ್ಕೆ ಅವನ ಪ್ರೀತಿ ನಿಜವಿರಬಹುದು, ಅದಕ್ಕೆ ಈಗ ಕೆಸರಿನ ಲೇಪ ಇರಲಿಕ್ಕಿಲ್ಲ. ಆದರೆ ಮುಂದೆ ಬೆಳೆದು ಬದಲಾಗುತ್ತಾ ಹೋದ ಹಾಗೆ ಈಗಿನದು ಅಳಸಿಯೇ ಹೋಗಬಹುದು. ಇಷ್ಟೇ ಅಲ್ಲ, ಅವನ ಉನ್ನತ ಸ್ಥಾನವನ್ನು ಗಮನಿಸು. ಅವನ ಬದುಕು, ಅವನ ಇಚ್ಛಾಶಕ್ತಿಗಳು ಪೂರ್ತಿ ಅವನದ್ದೇ ಅಲ್ಲ. ಎಚ್ಚರವಿರಲಿ, ಅವನು ನಮ್ಮ ಹಾಗೆ ಸಾಮಾನ್ಯ ಪ್ರಜೆ ಅಲ್ಲ. ರಾಜವಂಶದಲ್ಲಿ ಹುಟ್ಟಿ ಬಂದಿದ್ದಾನೆ. ರಾಜಕುಮಾರ ಅವನು, ರಾಷ್ಟ್ರಕ್ಕೆ ಜವಾಬ್ದಾರ. ರಾಷ್ಟ್ರದ ಕ್ಷೇಮ ಅವನ ಆಯ್ಕೆಯನ್ನು ಅವಲಂಬಿಸುತ್ತದೆ. ಆದ್ದರಿಂದ ಅವನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದಾಗ ಆ ಮಾತನ್ನು ಎಚ್ಚರದಿಂದ ತೂಗಿ ನೋಡುವುದು ನಿನ್ನ ಕರ್ತವ್ಯ. ಯೋಚಿಸು, ನಿನ್ನ ಅಪೂರ್ವ ನಿಧಿಯನ್ನು ಅವನ ದುಂದುವೆಚ್ಚಕ್ಕೆ ಚೆಲ್ಲಿಕೊಟ್ಟುಕೊಂಡರೆ ನಿನ್ನ ಭವಿಷ್ಯ ಏನಾದೀತು ಹೇಳು. ಫೀಲಿಯಾ, ಹುಷಾರಾಗಿರು. ಫೀಲಿಯಾ, ಹುಷಾರಾಗಿರು. ನನ್ನ ಪ್ರೀತಿಯ ತಂಗಿ, ಉದ್ವೇಗ ಮಿಂಚಿಸುವ ಆಸೆಗೆ ಪಕ್ಕಾಗದ ಹಾಗೆ ಕಾವಲು ಕಾದುಕೋ. ಹರೆಯದ ಬೆಳಕಿನಲ್ಲಿ ಮತ್ತು ಏರುತ್ತದೆ, ಸಾಂಕ್ರಾಮಿಕಗಳು ಕುಟುಕುತ್ತವೆ. ಆದ್ದರಿಂದ ಹುಷಾರಾಗಿರು. ಅಂಜಿಕೆಯೇ ರಕ್ಷೆ. ಯಾರ ನೆರವಿಲ್ಲದೆ ಕೂಡ ಯೌವ್ವನ ತಾನೇ ತನ್ನ ವಿರುದ್ಧ ಬಂಡೇಳುತ್ತದೆ. ಈ ಹಿತನುಡಿಗಳನ್ನು ನನ್ನ ಕಾವಲಿಗೆ ಸದಾ ಇಟ್ಟುಕೊಂಡಿರುತ್ತೇನೆ. ಆದರೆ ನನ್ನ ಪ್ರೀತಿಯ ಅಣ್ಣ, ನನಗೆ ಮುಳ್ಳು ತುಂಬಿದ ಬೆಟ್ಟದ ದಾರಿ ತೋರಿಸಿ ನೀನು ಜಾರಬೇಡ ಪ್ಯಾರಿಸಿನ ಜಾರೆಯರ ಸಂಘಕ್ಕೆ. ಒಪೀಲಿಯಾ, ನಿನಗೆ ಭಯ ಹುಟ್ಟಿಸಲಿಕ್ಕೆ ಹೇಳಿದಲ್ಲ. ಓಹ್,
ಇನ್ನೂ ಇಲ್ಲ ಇದೆಯಲ್ಲ ಟೆಸ್, ಬೇಗ ಧಾವಿಸಬೇಕು. ಗಾಳಿ ಹಡಗಿನ ಹಾಯಿಗಳ ಮೇಲೆ ಕೂತು ಕಾಯುತ್ತಿದೆ ನಿನಗಾಗಿ. ತ್ವರೆ ಮಾಡು, ನನ್ನ ಆಶೀರ್ವಾದ ನಿನ್ನ ಬೆಂಗಾವಲಾಗಿರಲಿ. ಲಾಟೆಸ್, ಫ್ರಾನ್ಸ್ನಲ್ಲಿ ಒಂಟಿಯಾಗಿರುವಾಗ ಈ ಕೆಲವು ಮಾತುಗಳನ್ನು ಮನಸ್ಸಿನಲ್ಲಿ ಕೊರೆದಿಟ್ಟುಕೊಂಡಿರು. ಹೊಳೆದದ್ದನ್ನೆಲ್ಲ ಮಾತು ಕೊಟ್ಟು ಹೊರಹಾಕಬೇಡ. ಪರಿಚಯ ಬೆಳೆಸಿಕೊ, ಆದರೆ ಸಲುಗೆ ಕೊಟ್ಟುಕೊಳ್ಳಬೇಡ. ಸ್ನೇಹಿತರಿರಲಿ, ಸ್ನೇಹ ದೊರೆಯುವ ಮೊದಲೇ ಮೋಜು ಮೇಜವಾನಿಗಳ ಸಂಭ್ರಮಿಸಿ ಅಂಗೈಯ ಜಡ್ಡು ಕಟ್ಟಿಸಬೇಡ. ಸಾಲ ಕೊಡಬೇಡ, ಕೇಳಲೂ ಬೇಡ. ಕೊಟ್ಟರೆ ಸಾಲ ಒಂದೇ ಅಲ್ಲ, ಸ್ನೇಹವೂ ಮುಳುಗುವುದು ಸಾಲದ ಜೊತೆ. ಕೊಂಡರೆ ನೋಡು ದೊಂದಿಗೆ ದಾರಿ ತೆಗೆಯುವುದು. ಎಲ್ಲಕ್ಕಿಂತ ನೀನಿನ್ನಂತ ರಂಗಕ್ಕೆ ನಿಜವಾಗಿರು. ನಿನಗೆ ನೀ ನಿಜವಾದರೆ ಸಾಕು, ಎಲ್ಲರಿಗೂ ಸತ್ಯವಾಗುತ್ತೀಯ, ಅನುಮಾನವಿಲ್ಲ. ನನ್ನ ಆಶೀರ್ವಾದ ಈ ಎಲ್ಲ ಹರಕೆಗಳ ಫಲಿಸಿಕೊಡಲಿ. ಹೋಗಿ ಬರುತ್ತೇನೆ. ರೆನಾಲ್ಡೋ ನಿನ್ನ ವಸ್ತುಗಳೊಂದಿಗೆ ಆಚೆ ಕಾಯುತ್ತಿದ್ದಾನೆ. ಹೊರಡು, ಉಳಿತಾಗಲಿ. ಏನದು ಒಫಿಲಿಯಾ, ಏನು ಹೇಳುತ್ತಿದ್ದ? ರಾಜಕುಮಾರ ಹ್ಯಾಮ್ಲೆಟ್ ಬಗ್ಗೆ ಅಪ್ಪ. ಆಹಾ, ಒಳ್ಳೆಯದೇ ಹೇಳಿದ. ನಾನು ಸಾಕಷ್ಟು ಕೇಳಿದ್ದೇನೆ. ಅವನು ನಿನ್ನನ್ನು ನೋಡಲು ಬರುತ್ತಿರುವುದು ಇತ್ತೀಚೆಗೆ ಹೆಚ್ಚುತ್ತಿದೆ ಎಂದು. ನೀನು ಕೂಡ ಅವನ ಸಲ್ಲಾಪಗಳನ್ನು ಕೇಳುತ್ತಾ ಜಗತ್ತನ್ನೇ ಮರೆಯುತ್ತಿದ್ದೀಯ ಎಂದು. ನಿಮ್ಮಿಬ್ಬರ ಮಧ್ಯೆ ನಡೆಯುತ್ತಿರುವುದಾದರೂ ಏನು? ಸ್ಪಷ್ಟ ಹೇಳು. ಅಪ್ಪ, ಅವನು ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಪ್ರೀತಿ? ಗುಬ್ಬಚ್ಚಿಗಳನ್ನು ಹಿಡಿಯುವ ಬಲೆ ಅದು. ನನಗೆ ಗೊತ್ತು ಬಿಸಿನೆತ್ತರು ಹೇಗೆ ನಾಲಗೆಗೆ ಪ್ರತಿಜ್ಞೆಗಳನ್ನು ಕಲಿಸುತ್ತದೆ ಎಂದು. ಆ ಪ್ರತಿಜ್ಞೆಗಳು ಬೆಳಕಿಗಿಂತ ಹೆಚ್ಚಾಗಿ ಹುಟ್ಟಿಸುವುದು ಬೆಂಕಿಯನ್ನು. ಬೆಂಕಿ ಬೂದಿಯಾಗಿ ಮುಗಿಯುತ್ತದೆ. ಹ್ಯಾಮ್ಲೆಟ್ ಇನ್ನು ಹುಡುಗ, ನೀನು ಊಹಿಸುವುದಕ್ಕೂ ಮೊದಲೇ ನಿನ್ನನ್ನು ನಿರ್ಲಕ್ಷಿಸಿ ಹೊರಟು ಹೋಗಬಹುದು. ಅವನ ಮಾತುಗಳನ್ನು ನಂಬಬೇಡ ಒಫಿಲಿಯಾ, ಚೆಲ್ಲು ಮಾತುಗಳು ಅವು. ಅರ್ಥವಿಲ್ಲದ ಆದರೆ ಅರ್ಥಪೂರ್ಣ ಎನ್ನಿಸುವ ಹುಚ್ಚು ಉದ್ಗಾರಗಳು. ಇದು ಪ್ರೀತಿಯ ಬಗ್ಗೆ ಬಡಬಡಿಸುವ ಎಲ್ಲರಿಗೂ ಅನ್ವಯಿಸುತ್ತದೆ. ಇವತ್ತಿನಿಂದ ಸ್ಪಷ್ಟವಾಗಿ ಹೇಳುವುದಾದರೆ, ನೀನು ಹ್ಯಾಮ್ಲೆಟ್ನನ್ನು ನೋಡುವುದಾಗಲಿ ಮಾತಾಡುವುದಾಗಲಿ ಕೂಡದು. ಇದು ನನ್ನ ಆಜ್ಞೆ, ಪಾಲಿಸತಕ್ಕದ್ದು. ಸರಿಯಪ್ಪ, ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ. ನಿಂಬಾಲಿಸುತ್ತೇನೆ ಪ್ರಭು, ಸಹಿಸದೆ ಹೋಗಕೂಡದು ಖಂಡಿತ.
ಸಿಂಹದ ಹಾಗೆ ಸ್ಫೋಟಿಸಿದ ಶರೀರ ದೂರ ತಲೆಯಲ್ಲಿ ಬಿತ್ತರೆ ತಡೆದರೆ ತಡೆದವರನ್ನು ಭೂತವಾಗಿಸುತ್ತೇನೆ. ನಿಲ್ಲು ನಿಲ್ಲು, ನಾನು ನಿನ್ನ ಹಿಂದೆಯೇ ಬರುತ್ತಿದ್ದೇನೆ, ನಿಲ್ಲು. ಕಲ್ಪನೆಯಿಂದ ಭ್ರಾಂತನಾಗಿದ್ದಾನೆ. ಡೆನ್ಮಾರ್ಕ್ ಕೊಳೆಯುತ್ತಿದೆ, ದೇವರೇ ರಕ್ಷಿಸಬೇಕು. ಬೇಗ ಅವರನ್ನು ಹಿಂಬಾಲಿಸಲು ನಡೆ. ಪ್ರಭು,
ಅದೇನು ಹೇಳಿ ಪ್ರಭು? ಸ್ನೇಹಿತರೆ, ನೀವು ಪಂಡಿತರು, ಯೋಧರು, ನನ್ನ ಒಂದು ವಿನಂತಿಯ ನಡೆಸಿಕೊಡುವೆರ? ಖಂಡಿತವಾಗಿ ನಡೆಸಿಕೊಡುತ್ತೇವೆ. ಅದೇನು ಹೇಳಿ ಪ್ರಭು? ಈ ಬಡ ಹ್ಯಾಮ್ಲೆಟ್ಗೆ ಎಷ್ಟು ಸಾಧ್ಯವೋ ಅಷ್ಟು ದೇವರು ಕರುಣಿಸಬಲ್ಲಷ್ಟು ಅಷ್ಟೂ ನಿಮಗೆ ಮೀಸಲಿರುತ್ತೇನೆ. ನಿಮ್ಮ ತುಟಿಗಳಿಗೆ ಬೀಗ ಹಾಕಿ ಅದಷ್ಟೇ ನನ್ನ ಪ್ರಾರ್ಥನೆ. ನಡೆಯಿರಿ, ನಡೆಯಿರಿ, ನಡೆಯಿರಿ. ಕಾಲದ ಕೀಲು ಸಡಿಲಾಗಿ ಹೋಗಿದೆ. ಈಗ ಎಲ್ಲ ಚಿತ್ರ ವಿಚಿತ್ರ. ಓ ದ್ವೇಷವೇ, ಇದೆಂತ ಶಾಪ ನಿನಗೆ! ಈ ಎಲ್ಲ ಅಸ್ತವ್ಯಸ್ತಗಳ ತಿದ್ದುವುದಕ್ಕಾಗಿಯೇ ಹುಟ್ಟಿದ್ದೇನೆಯೇ ನಾನು? ಪ್ರಭು, ನನ್ನ ಮಗ ಲಾಟೆಸ್ ಫ್ರಾನ್ಸಿಗೆ ವಿದ್ಯಾಭ್ಯಾಸಕ್ಕೆ ತೆರಳಿ ಸಾಕಷ್ಟು ದಿನಗಳಾಗಿವೆ. ಈಗ ನೀನು ಅಲ್ಲಿಗೆ ಹೋಗಿ ಈ ಹಣ ಮತ್ತು ಪತ್ರಗಳನ್ನು ಕೊಟ್ಟು ಬರಬೇಕು. ತಿಳಿಯಿತಾ? ಆಗಲಿ ಪ್ರಭು, ಇವತ್ತೇ ಹೊರಡುತ್ತೇನೆ. ಮಕ್ಕಳನ್ನು ಹೊರದೇಶದಲ್ಲಿ ಬಿಟ್ಟು ಓದಿಸುತ್ತಿದ್ದೀವೆಂದರೆ ಸಾಲದು. ಅವರು ಹೇಗೆ ಓದುತ್ತಿದ್ದಾರೆ, ಯಾವ ನಡತೆ ಕಲಿತುಕೊಳ್ಳುತ್ತಿದ್ದಾರೆ ಅನ್ನುವುದನ್ನು ತಂದೆಯಾದವನು ಹೊಂಚು ಹಾಕಿ ಗಮನಿಸಬೇಕು. ಒಬ್ಬ ಒಳ್ಳೆಯ ತಂದೆ ತನ್ನ ಮಕ್ಕಳನ್ನು ಪ್ರೀತಿಸುತ್ತಾನೆ. ಆದರೆ ಜ್ಞಾನಿಯೂ ಆದ ತಂದೆ ಪ್ರೀತಿಯ ಜೊತೆಗೆ ಅನುಮಾನವನ್ನು ಇಟ್ಟಿರುತ್ತಾನೆ. ರೆನಾಲ್ಡೋ, ಈಗ ನೀನು ಫ್ರಾನ್ಸಿಗೆ ತಲುಪಿದ ಕೂಡಲೇ ಮಾಡಬೇಕಾದ ಬುದ್ಧಿವಂತಿಕೆಯ ಕೆಲಸವೆಂದರೆ ಲಾಟೆಸ್ನನ್ನು ಭೇಟಿಯಾಗುವ ಮೊದಲು ಅವನ ಗುಣ ಸ್ವಭಾವಗಳನ್ನು ಬೇರೆಯವರಿಂದ ತಿಳಿಯುವುದು. ಅದು ನನಗೆ ಗೊತ್ತಿಲ್ಲವೇ ಪ್ರಭು? ಅದನ್ನೆಲ್ಲ ನಾನು ಮೊದಲೇ ಯೋಚಿಸಿಕೊಂಡಿದ್ದೇನೆ. ನಾನು ತಮ್ಮ ಗರಡಿಯಲ್ಲೇ ತಯಾರಾದವನು. ತಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ಗ್ರಹಿಸಿಕೊಳ್ಳಬಲ್ಲೆ ಪ್ರಭು. ಬೇಕಾದ್ದು ಆಟ ಆಡಲಿ, ಅವನು ಮುಂದಕ್ಕೆ ತಿಳಿಯುತ್ತದೆ. ಸರಿ, ಹೋಗಿ ಬಾ. ಆಗಲಿ ಪ್ರಭು. ಏನಿದು ಒಫೀಲಿಯಾ, ಏನಾಯಿತು? ಅಪ್ಪ, ನನಗೆ ಭಯವಾಗುತ್ತದೆ. ಭಯ ಯಾಕೆ? ಅಪ್ಪ, ನನ್ನ ಕೋಣೆಯಲ್ಲಿ ಕಸೂತಿ ಹಾಕುತ್ತಿದ್ದೆ, ಆಗ ಹ್ಯಾಮ್ಲೆಟ್ ಬಂದ. ಅವನ ಅಂಗಿಯ ಗುಂಡಿಗಳು ಬಿಚ್ಚಿದ್ದವು, ಪಾದ ರಕ್ಷೆಗಳು ಕೆಸರಿನಿಂದ ಕೊಳೆಯಾಗಿದ್ದವು, ಕಾಲು ಕಾಲು ತಾಕಿ ಮುಗ್ಗರಿಸುವಂತಿದ್ದ, ಅವನ ಕೈಯಲ್ಲಿ ರಕ್ತ ಜಿನುಗುತ್ತಿತ್ತು, ಕಣ್ಣುಗಳಲ್ಲಿ ಧೈರ್ಯ ತುಂಬಿಕೊಂಡಿತ್ತು. ಏನೋ ಭಯಾನಕವನ್ನು ಹೇಳಲು ಈಗಷ್ಟೇ ನರಕದ ಬಾಗಿಲು ದಾಟಿ ಬಂದನು ಎನ್ನುವ ಹಾಗೆ ನನ್ನೆದುರು ಬಂದ. ನಿನ್ನ ಪ್ರೀತಿಯಿಂದ ಹುಚ್ಚನಾಗಿ? ನನಗೆ ಗೊತ್ತಿಲ್ಲ, ಆದರೆ ಭಯವಾಗುತ್ತಿದೆ. ಏನು ಹೇಳಿದ? ನನ್ನ ಕೈ ಗಟ್ಟಿ ಹಿಡಿದ. ಅವನ ಇನ್ನೊಂದು ಕೈಯನ್ನು ಹೀಗೆ ತನ್ನ ಹಣೆಯ ಮೇಲಿಟ್ಟು ನನ್ನನ್ನೇ ದಿಟ್ಟಿಸಿದ. ಕಣ್ಣಲ್ಲಿ ಕೊರೆಯುವ ಹಾಗೆ, ಆಳ ಹೀರುವ ಹಾಗೆ ಹಾಗೆ ನಿಂತ. ನನ್ನ ಕೈ ಅಲುಗಿಸಿದ. ಮೂರು ಮೂರು ಸಲ ತಲೆ ಎತ್ತಿದ, ತಲೆ ಬಾಗಿದ. ಇನ್ನೇನು ದೇಹ ಸ್ಫೋಟಿಸುತ್ತದೋ ಎನ್ನುವ ಹಾಗೆ ನಿಟ್ಟುಸಿರು ಬಿಟ್ಟ. ತಿರುಗಿ ನನ್ನನ್ನೇ ನೋಡುತ್ತಾ ಹೊರಟು ಹೋದ. ಇದು ಪ್ರೀತಿಯ ಹುಚ್ಚಿನ ಪರಮಾವಧಿ. ಉನ್ನತವಾದ ಭಾವನೆಗಳಾದರೂ ಸರಿಯೇ, ಮಿತಿ ಮೀರಿದಾಗ ನಮ್ಮನ್ನೇ ನಾಶಪಡಿಸುತ್ತದೆ, ಖಿನ್ನತೆಗೆ ಅಗ್ಗಿ ಸಾಯಿಸುತ್ತದೆ. ಇದು ಅಂಥ ಘಟನೆ. ಇದಕ್ಕಾಗಿ ನಾನು ವಿಷಾದಿಸುತ್ತೇನೆ. ನೀನು ಅವನಿಗೆ ಕಟುಮಾತುಗಳನ್ನೇನಾದರೂ ಹೇಳಿದೆಯಾ? ಇಲ್ಲ ಅಪ್ಪ, ನಿಮ್ಮ ಆಣತಿಯಂತೆ ಅವನ ಪತ್ರಗಳನ್ನು ಸ್ವೀಕರಿಸಲಿಲ್ಲ.
ಅವನನ್ನು ಹತ್ತಿರ ಬರಗೊಡಲ್ಲ. ಓ, ಅದೇ ಅವನಿಗೆ ಹುಚ್ಚು ಹಿಡಿಸಿದೆ. ಅವನ ಪ್ರೀತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕಿತ್ತು. ಸ್ವಲ್ಪ ದಿನ ನಿನ್ನ ಜೊತೆ ಚೆಲ್ಲಾಟವಾಡಿ ನಿನ್ನನ್ನು ಕೆಡಿಸಿ ಕೈ ಬಿಡುತ್ತಾನೆ ಅಂದುಕೊಂಡಿದ್ದೆ. ಧಿಕ್ಕಾರವಿರಲಿ ನನ್ನ ಅನುಮಾನಕ್ಕೆ. ಇದನ್ನು ತಿಳಿಸಬೇಕು. ಬಚ್ಚಿಡುವುದರಿಂದ ಆಗುವ ನೀ ಅಪಾರ, ಇದನ್ನು ಈಗಲೇ ಮಹಾರಾಜರಿಗೆ ತಿಳಿಸಬೇಕು. ಹೋಗೋಣ ಬಾ. ರೋಸೆನ್ಕ್ರಾಂಟ್ಸ್ ಮತ್ತು ಗಿಲ್ಡನ್ಸ್ಟರ್, ನಿಮಗೆ ಸ್ವಾಗತ. ನಿಮಗೆ ಮಾತ್ರ ಸಾಧ್ಯವಿರುವ ಕೆಲಸಗಳಿವೆ, ಆದ್ದರಿಂದ ಅವಸರದಲ್ಲಿ ಕರೆಸಬೇಕಾಯಿತು. ಹ್ಯಾಮ್ಲೆಟ್ನಲ್ಲಿ ಆಗಿರುವ ಪರಿವರ್ತನೆ ವಿಷಯ ನೀವು ಕೇಳಿರಬೇಕು. ನೀವು ಅವನ ಬಾಲ್ಯ ಸ್ನೇಹಿತರು, ಅವನ ಯೌವನದ ಸಂಕಟವನ್ನು ತಿಳಿಯಬಲ್ಲವರು, ಆದ್ದರಿಂದ ಕೇಳುತ್ತಿದ್ದೇನೆ. ನೀವು ಕೆಲಕಾಲ ಅರಮನೆಯಲ್ಲೇ ಇದ್ದು ಅವನ ಜೊತೆ ಒಡನಾಡಿ ಅವನ ಮನಸ್ಸನ್ನು ಮನರಂಜನೆ ಕಡೆಗೆ ತಿರುಗಿಸಿ. ಯಾವ ಕೊರಗು ಅವನನ್ನು ಬಾಧಿಸುತ್ತಿದೆ ಎಂದು ತಿಳಿದು ನಮಗೆ ತಿಳಿಸಿ. ನಮ್ಮ ವಂಶದ ಚಿಗುರು ಒಣಗದ ಹಾಗೆ ಮಾಡಿದರೆ ಮಹಾರಾಜರು ಆ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ತಾವು ಈ ರಾಷ್ಟ್ರದ ಪ್ರಭುಗಳು, ಹೀಗೆ ವಿನಂತಿಸಬಾರದು, ಆಜ್ಞಾಪಿಸಬೇಕು. ನಾವು ನಿಮಗೆ ವಿಧೇಯರು, ಸರ್ವಸ್ವವನ್ನು ಒಪ್ಪಿಸಿರತಕ್ಕವರು. ಇದಕ್ಕಾಗಿ ಕೃತಜ್ಞತೆಗಳು ನಿಮಗೆ. ಈಗ ಹೋಗಿ ಬನ್ನಿ. ಗುರುತಿಸಲಾಗದಷ್ಟು ಬದಲಾಗಿರುವ ನಮ್ಮ ಮಗನನ್ನು ಭೇಟಿ ಮಾಡಿ. ಸರ್ವಶಕ್ತ ಪರಮಾತ್ಮನು ನಮ್ಮ ಮೂಲಕ ಆತನಿಗೆ ಪುನಃ ನೆಮ್ಮದಿಯನ್ನು ತಂದುಕೊಡಲಿ. ಒಳಿತಾಗಲಿ, ನಾವಿನ್ನು ಬರುತ್ತೇವೆ. ಹೋಗಿ ಬನ್ನಿ. ಗರ್ಟ್ಯೂಡ್, ಹ್ಯಾಮ್ಲೆಟ್ನ ಭ್ರಾಂತಿಗೆ ಕಾರಣಗಳೇ ತಿಳಿಯುತ್ತಿಲ್ಲವಲ್ಲ. ಬಹುಶಃ ಅವನ ತಂದೆಯ ಮರಣ ಮತ್ತು ನಮ್ಮ ಅವಸರದ ಮದುವೆಯೇ ಕಾರಣವಾಗಿದ್ದಿರಬಹುದು. ಹೇನ್ ಸಿಂಹಾಸನಕ್ಕೆ ಜಯವಾಗಲಿ. ಸುಸ್ವಾಗತ ನಿಮಗೆ ಓಲ್ಟಿಮಾನ್. ನಾರ್ವೆಯಿಂದ ಏನು ಸುದ್ದಿ? ಸಂತೋಷದ ಸುದ್ದಿ ಪ್ರಭು. ತಮ್ಮ ಪತ್ರವನ್ನು ಓದಿ ನಾರ್ವೆಯ ಮುದುಕರಾಜ ಕೋಪಗೊಂಡ. ತನ್ನ ವೃದ್ಧಾಪ್ಯ ಅಸ್ವಸ್ಥತೆಗಳ ಕಾರಣದಿಂದ ತನಗೆ ಗೊತ್ತಿಲ್ಲದೆಯೇ ಪೋರ್ಟಿಂಬ್ರಾಸ್ ಡೆನ್ಮಾರ್ಕ್ ವಿರುದ್ಧ ಯುದ್ಧ ಮಾಡುತ್ತೇನೆ ಎಂದು ಕೇಳಿದೊಡನೆ ಪೋರ್ಟಿಂಬ್ರಾಸ್ನನ್ನು ಬಂಧಿಸಲು ಅಪ್ಪಣೆ ಮಾಡಿದ. ಆನಂತರ ಪೋರ್ಟಿಂಬ್ರಾಸ್ ರಾಜರ ಮುಂದೆ ಹಾಜರಾಗಿ ತನ್ನ ತಪ್ಪುಗಳನ್ನು ಒಪ್ಪಿ ಕ್ಷಮೆ ಕೇಳಿಕೊಂಡ. ಇದರಿಂದ ನಾರ್ವೆಯ ಮುದುಕರಾಜ ಖುಷಿಗೊಂಡು ಪೋರ್ಟಿಂಬ್ರಾಸ್ಗೆ ಸಂಪತ್ತನ್ನು ಮತ್ತು ಸಜ್ಜಾದ ಸೈನ್ಯಗಳನ್ನು ಕೊಟ್ಟು ಪೋಲೆಂಡ್ ವಿರುದ್ಧ ಹೋರಾಡಲು ಹೇಳಿದ್ದಾನೆ. ವಿವರಗಳನ್ನೆಲ್ಲ ಈ ಪತ್ರದಲ್ಲಿ ಬರೆದಿದ್ದಾನೆ. ಅವನ ಸೇನೆ ನಮ್ಮ ದೇಶದ ಮೂಲಕ ಹಾದು ಪೋಲೆಂಡ್ಗೆ ಹೋಗುವುದಕ್ಕೆ ಅಪ್ಪಣೆ ಬೇಡಿಕೊಂಡಿದ್ದಾನೆ ಪ್ರಭು. ನೆಮ್ಮದಿಯ ಸುದ್ದಿ ಓಲ್ಟಿಮಾನ್. ನಾವು ಈ ಪತ್ರಕ್ಕೆ ಉತ್ತರ ಕಳಿಸುತ್ತೇವೆ. ನೀವು ದಕ್ಷತೆಯಿಂದ ಕೆಲಸ ನಿರ್ವಹಿಸಿದ್ದೀರಿ, ಸಂತೋಷ. ರಾತ್ರಿ ನಮ್ಮ ಔತಣಕೂಟಕ್ಕೆ ಬರಬೇಕು. ಈಗ ವಿಶ್ರಾಂತಿ ತೆಗೆದುಕೊಳ್ಳಿ. ಪ್ರಭು, ಪ್ರಭು, ಪ್ರಭು! ಹ್ಯಾಮ್ಲೆಟ್ನ ಚಿಂತೆಯ ಬಗ್ಗೆ ಕಂಡು ಹಿಡಿದೆ. ಹ್ಯಾಮ್ಲೆಟ್ಗೆ 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 ಏನಾಗಿದೆ? ಹ್ಯಾಮ್ಲೆಟ್ಗೆ ಹುಚ್ಚು ಹಿಡಿದಿದೆ ಪ್ರಭು, ಅನುಮಾನವಿಲ್ಲ. ಆದರೆ ಈ ಹುಚ್ಚು ಯಾವ ತರದ್ದು ಹೇಳಲಿಕ್ಕಾಗುವುದಿಲ್ಲ. ಯಾಕೆಂದರೆ ಹುಚ್ಚನ್ನು ವ್ಯಾಖ್ಯಾನಿಸಲು ಹೊರಡುವುದೇ ಹುಚ್ಚುತನ. ಹೀಗಾಗಿ ವಿಷಯ ಏನು ಎನ್ನುವುದನ್ನು ನೇರ ಹೇಳಿದರೆ ಸಾಕು. ಹ್ಯಾಮ್ಲೆಟ್ಗೆ ಹುಚ್ಚು ಹಿಡಿದಿದೆ ತಾಯಿ. ಇದು ಕರುಣಾಜನಕ ಎನ್ನುವುದು ಸತ್ಯ. ನನಗೊಬ್ಬಳು ಮಗಳಿದ್ದಾಳೆ, ಅದು ನಿಮಗೆ ಗೊತ್ತು. ಕರ್ತವ್ಯ ಪ್ರಜ್ಞೆಯಲ್ಲಿ, ವಿಧೇಯತೆಯಲ್ಲಿ ಆದರ್ಶಪ್ರಾಯಳಾದವಳು. ಆದರ್ಶಪ್ರಾಯಳಾದ ಕಾರಣದಿಂದ ಇದನ್ನು ನನಗೆ ತಂದು ಒಪ್ಪಿಸಿದಂಥವಳು. ಇದು ಏನು ಎನ್ನುತ್ತೀರೇನು? ಒಂದು ಪತ್ರ ಓದುತ್ತೇನೆ ಕೇಳಿ. ಅಪ್ಸರೆಯಂತಿರುವ ನನ್ನ ಆತ್ಮದ ಆರಾಧ್ಯ ದೈವವೇ, ಆರೋಪಿತ ಅನರ್ಘ್ಯ ಸೌಂದರ್ಯವೇ. ಚಿಚೆ, ಆರೋಪಿತ ಎನ್ನುವ ಪದ ಇಲ್ಲಿ ಸರಿಯಲ್ಲ. ಇರಲಿ, ಮುಂದೆ ಓದುತ್ತೇನೆ. ಶುಭ್ರವಾದ ನನ್ನ ಹೃದಯ ಮಧ್ಯದಲ್ಲಿ ಹ್ಯಾಮ್ಲೆಟ್ ಬರೆದಂತೆ. ತಾಳ್ಮೆಯಿಂದ ಇರಿ ತಾಯಿ, ಪೂರ್ತಿ ಓದುತ್ತೇನೆ. ತಾರೆಗಳು ಮಿನುಗುವವೇ ಶಂಕಿಸೋದ, ಭೂಮಿಯು ಚಲಿಸುವುದೇ ಶಂಕಿಸೋದ. ಸತ್ಯ ಶಂಕಿಸು, ನಂಬಿಕೆಯ ಶಂಕಿಸು, ಆದರೆ ನನ್ನ ಪ್ರೀತಿಯನ್ನು ಎಂದಿಗೂ ಶಂಕಿಸಬೇಡ. ಓ ನನ್ನ ಒಫೀಲಿಯಾ,
ನಿನ್ನನ್ನು ವರ್ಣಿಸಲು ಭಾಷೆಗಳಲ್ಲಿ ಸಾಕಷ್ಟು ಅಂಕಿತಗಳಿಲ್ಲ. ಅಥವಾ ಇರುವ ಅಂಕಿತಗಳಿಂದಲೇ ವರ್ಣಿಸಬಲ್ಲ ಕವಿಚಾತುರ್ಯವಾದರೂ ನನಗಿಲ್ಲ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಅಂತರಾಳದ ಆಳದಿಂದ ಗಾಢವಾಗಿ ಪ್ರೀತಿಸುತ್ತೇನೆ. ನಂಬು, ನನ್ನನ್ನು ನಂಬು. ಓ ದಯವಿಟ್ಟು ನನ್ನನ್ನು ನಂಬು. ನನ್ನ ಪ್ರೀತಿಯ ಚೆಲುವೆ, ನಾನು ಎಂದೆಂದೂ ನಿನ್ನವ. ನಿನ್ನ ಜೀವದಲ್ಲಿ ಹೃದಯ ಇರೋವರೆಗೂ ನಾನು ನಿನ್ನವ. ನಿನ್ನ ಹ್ಯಾಮ್ಲೆಟ್. ನಿನ್ನ ಹ್ಯಾಮ್ಲೆಟ್ ಎಂದು ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಇಂಥವೇ ಎಲ್ಲವೂ. ತಂದೆಯನ್ನು ಗೌರವಿಸಿ, ಇತ್ತಿಹಳು ಮಗಳು, ಇವೆಲ್ಲವನ್ನು. ಫೊಲೋನಿಯಸ್, ಇದಕ್ಕೆ ಅವಳ ಪ್ರತಿಕ್ರಿಯೆ ಏನು? ಹ್ಯಾಮ್ಲೆಟ್ ರಾಜಕುಮಾರ, ಅವನ ಅದೃಷ್ಟಕ್ಕೆ ಮೀರಿದವಳು ನೀನು, ಕೂಡದು ಎಂದೆ. ಅವನನ್ನು ಭೇಟಿಯಾಗದೆ ಮನೆಯಲ್ಲೇ ಇರಬೇಕೆಂದು ಆಜ್ಞಾಪಿಸಿದೆ. ಆಕೆ ನನ್ನ ಮಾತುಗಳನ್ನು ಕೇಳಿದಳು ಅಷ್ಟೇ. ನೀನು ಪ್ರಾಮಾಣಿಕ ಪೊಲೋನಿಯಸ್. ಇದರಿಂದ ಹ್ಯಾಮ್ಲೆಟ್ ತಿರಸ್ಕೃತನಾದ ಹ್ಯಾಮ್ಲೆಟ್ ಊಟ ಬಿಟ್ಟ, ನಿದ್ದೆ ಬಿಟ್ಟ. ಅದರಿಂದ ನಿಶಕ್ತನಾದ, ನಿಶಕ್ತಿಯಿಂದ ಮನಸ್ಸು ಭ್ರಮೆಗೊಂಡಿತು, ಭ್ರಮೆಯಿಂದ ವಿಕಲ್ಪ ಹುಟ್ಟಿತು. ಕರ್ಟ್ಯೂ, ನಿನಗೆ ಏನೆನಿಸುತ್ತದೆ? ಕಾರಣ ಹೀಗಿರಲು ಸಾಧ್ಯ ಅಲ್ಲವೇ? ಇರಬಹುದು. ಒಫೀಲಿಯ ನನ್ನ ಮಾತುಗಳನ್ನು ಕೇಳಿದಳು ಅಷ್ಟೇ. ಪರಿಣಾಮ ಹೀಗಾಯಿತು. ಈಗ ಹ್ಯಾಮ್ಲೆಟ್ ನಿಜವನ್ನು ಪರೀಕ್ಷಿಸಬೇಕಲ್ಲ. ಹೇಗೆ? ಪರೀಕ್ಷಿಸಿ ನೋಡೋಣ. ಅದು ಹ್ಯಾಮ್ಲೆಟ್ ಬರುತ್ತಿದ್ದಾನೆ. ಈಗಲೇ ಪರೀಕ್ಷಿಸೋಣ. ಪ್ರಭುಗಳೇ, ಅಡಗಿಕೊಳ್ಳಿ. ಕರ್ಟ್ಯೂ, ಪ್ರಭುಗಳು ಹೇಗಿದ್ದಾರೆ? ಹೀಗೆ ದೇವರ ದಯ. ನನ್ನ ಗುರುತು ಸಿಕ್ಕಿತಾ ಪ್ರಭು? ನೀನು ಮೀನು ಮಾರುವವ. ನಾನು ಮೀನು ಮಾರುವವ ಅಲ್ಲ ಪ್ರಭು. ಅಷ್ಟಾದರೂ ಪ್ರಾಮಾಣಿಕನಾಗಿದ್ರೆ ಚೆನ್ನಾಗಿರ್ತೀನಿ. ನಾನು ಪ್ರಾಮಾಣಿಕನೇ ಪ್ರಭು. ಹೌದು ಸ್ವಾಮಿ, ಈ ಜಗತ್ತಿನಲ್ಲಿ ಪ್ರಾಮಾಣಿಕನನ್ನು ಹುಡುಕಿ ತೆಗೆಯಬೇಕೆಂದರೆ 10,000ಕ್ಕೆ ಒಬ್ಬ ಸಿಗುವುದು ಕಷ್ಟ. ಅದೇನು ನಿಜವಾದ ಮಾತು ಪ್ರಭು. ನಿನಗೆ ಮಗಳೊಬ್ಬಳು ಇರುವಳೇನು? ಹೌದು ಪ್ರಭು. ಅವಳನ್ನು ಬಿಸಿಲಿನಲ್ಲಿ ಅಳೆಯಲು ಬಿಡಬೇಡ. ಸತ್ತ ನಾಯಿಯ ಹೊಟ್ಟೆಯಲ್ಲೂ ಹುಳುಗಳು ಹುಟ್ಟುತ್ತವೆ. ಸತ್ತ ನಾಯಿ? ಇಂಥ ಮಾತಿಗೆ ಏನು ಹೇಳಲಪ್ಪ. ಮತ್ತೆ ನನ್ನ ಮಗಳ ಬಗ್ಗೆಯೇ ಮಾತಾಡುತ್ತಾನೆ. ಆದರೂ ಇವನಿಗೆ ನನ್ನ ನೆನಪಿಲ್ಲ. ಹುಚ್ಚು ತುಂಬಾ ಮುಂದುವರಿದಿದೆ. ಯೌವನದಲ್ಲಿ ನಾನು ಹೀಗೆ ಆಡುತ್ತಿದ್ದೆ, ಹೆಚ್ಚು ಕಮ್ಮಿ ಹೀಗೇನೆ. ಇರಲಿ, ಮತ್ತೆ ಮಾತಾಡಿಸುತ್ತೇನೆ. ಪ್ರಭುಗಳು ಏನು ಓದುತ್ತಿದ್ದಾರೆ? ಮಾತು 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 ಮಾತು. ಪುಸ್ತಕದ ತುಂಬಾ ಮಾತಿನದೇ ತೂತು. ಏನಾಗಿದೆ ಪ್ರಭು? ಎಲ್ಲಿ? ನೀವು ಓದುತ್ತಿರುವ ಪುಸ್ತಕದಲ್ಲಿ ಬರೀ ಅಪಲಾಪಗಳು ಸ್ವಾಮಿ. ಈ ಅಯೋಗ್ಯ ವಿಡಂಬನಕಾರ ಏನು ಹೇಳುತ್ತಾನೆ ಗೊತ್ತಾ? ಮುದುಕರ ಗಡ್ಡ ಬಿಳಿಯಾಗಿರುತ್ತದೆ, ಮುಖದ ತುಂಬಾ ನೆರಿಗೆಗಳು ಹೆಣೆದುಕೊಂಡಿರುತ್ತವೆ, ಕಣ್ಣಿನಲ್ಲಿ ಗೀಜು ಒಂಟಿಗಿಂತ ದಪ್ಪವಾಗಿ ಜಿನುಗುತ್ತಿರುತ್ತದೆ, ಬುದ್ಧಿ ಮಂದವಾಗಿ ಹೋಗುತ್ತದೆ, ಸದಾ ಪಿರಿ ಪಿರಿ ಇತ್ಯಾದಿ ಇತ್ಯಾದಿ. ಗಾಳಿ ಜೋರಾಗಿದೆ ಪ್ರಭು, ಒಳಗೆ ಹೋಗೋಣವೇ? ನನ್ನ ಗೋರಿಯ ಒಳಗೆ? ಗೋರಿಯಲ್ಲಿ ಗಾಳಿಯೇ ಇರುವುದಿಲ್ಲ. ಇವನ ಮಾತುಗಳು ಕೆಲವು ಸಲ ಎಷ್ಟು ಅರ್ಥಗರ್ಭಿತ ಎನ್ನಿಸುತ್ತದೆ. ಬುದ್ಧಿಗೆ ಸರಿ ಇರುವವರಿಗೂ ಹೊಳೆಯುವುದಿಲ್ಲ. ನಾನು ಬರುತ್ತೇನೆ ಪ್ರಭು. ನಿನಗೆ ನನ್ನ ಪ್ರಾಣ ಬೇಕಾದರೂ ಕೊಟ್ಟು ಬಿಡುತ್ತೇನೆ. ಅದಕ್ಕೇನು, ಕೊಟ್ಟು ಬಿಡುತ್ತೇನೆ. ಅದಕ್ಕಿಂತ ಮಿಗಿಲಾಗಿ ಕೊಡಬಹುದಾದದ್ದು ನನ್ನ ಬಳಿ ಬೇರೇನೂ ಇಲ್ಲ. ನನ್ನ ಆ ಪ್ರಾಣ ಬಿಟ್ಟು, ನನ್ನ ಆ ಪ್ರಾಣ ಬಿಟ್ಟು. ನಾನು ಬರುತ್ತೇನೆ ಪ್ರಭು. ಮುದಿ ಹಪ್ಪುಗಳು, ಮುದಿ ದಡ್ಡರು. ಪ್ರಿಯ ಗೆಳೆಯ. ಪ್ರಿಯ ರಾಜಕುಮಾರ. ಪ್ರಿಯ ಸ್ನೇಹಿತರೆ. ಹೇಗಿದ್ಯಾ ಕಿಲೋಸ್ಕರ್? ಓ ರೋಷನ್ ಕ್ರಾಸ್, ಹೇಗಿದ್ದೀರಿ ನೀವು ಇಬ್ಬರು? ಪೃಥ್ವಿಯ ಅನಾಥ ಮಕ್ಕಳ ಹಾಗಿದ್ದೇವೆ ಪ್ರಭು. ನಾನು ಕೂಡ. ಇರಲಿ, ಹೊಸತೇನು ಸಮಾಚಾರ? ಎಲ್ಸಿನವ್ರಿಗೆ ಯಾಕೆ ಬಂದಿರಿ? ನಿಮ್ಮನ್ನು ನೋಡುವುದಕ್ಕಾಗಿ ಪ್ರಭು, ಬೇರೆ ಯಾವ ಉದ್ದೇಶವೂ ಇರಲಿಲ್ಲ.
ನಾನು ನಿರ್ಗತಿಕ, ಕೃತಜ್ಞತೆ ಸಲ್ಲಿಸಲಿಕ್ಕೂ ಕೈಯಲ್ಲಿಲ್ಲದವನು. ಆದರೂ ಕೃತಜ್ಞತೆಗಳು ಸ್ನೇಹಿತರೆ, ನನ್ನ ಕೃತಜ್ಞತೆಗೆ ಕವಡೆಯ ಬೆಲೆಯೂ ಇಲ್ಲ. ಈಗ ಏನನ್ನು ಮುಚ್ಚಿಡದೆ ಸರಿಯಾಗಿ ಉತ್ತರಿಸಿ ಇಲ್ಲಿಗೆ ಬಂದು ನನ್ನ ಮೇಲೆ ಕಣ್ಣಿಡುವಂತೆ ನಿಮಗೆ ಆಜ್ಞೆ ಆಗಿತ್ತು ಅಲ್ಲವೇ? ಅಥವಾ ನೀವಾಗಿಯೇ ಬಂದಿರಾ ಸ್ವಂತ ಇಚ್ಛೆಯಿಂದ? ಯಾಕೆ ಮೌನ? ಉತ್ತರಿಸಿ. ಇಂಥ ಮಾತಿಗೆ ಏನು ಹೇಳಲು ಸಾಧ್ಯ? ಏನಾದರೂ ಹೇಳಿ, ಪ್ರಶ್ನೆಗೆ ತಕ್ಕಂತೆ ಉತ್ತರಿಸಿ. ಇಲ್ಲಿಗೆ ಬಂದು ನನ್ನ ಮೇಲೆ ಕಣ್ಣಿಡುವಂತೆ ಆಜ್ಞೆ ಆಗಿರುವ ಕಾರಣದಿಂದಲೇ ನೀವಿಲ್ಲಿಗೆ ಬಂದವರು. ಹಾ ನೋಡಿ, ನಿಮ್ಮ ಕಣ್ಣುಗಳು ಹೇಗೆ ಗುಟ್ಟನ್ನು ಬಯಲು ಮಾಡುತ್ತಿವೆ. ಯಾಕೆ ಪ್ರಭು? ಅದನ್ನು ನೀವು ಹೇಳಬೇಕು. ನನ್ನ ಮೇಲೆ ಇರುವ ಗೌರವ ನಿಜವಾದಲ್ಲಿ ನನ್ನ ಬಳಿ ಏನನ್ನು ಮುಚ್ಚಿಡಬೇಡಿ ದಯವಿಟ್ಟು. ಪ್ರಭು, ಇಲ್ಲಿಗೆ ಬರುವಂತೆ ಮಹಾರಾಜರು ಅಪ್ಪಣೆ ಮಾಡಿದ್ದು ನಿಜ. ನಾನೇ ಹೇಳುತ್ತೇನೆ ಕೇಳಿ, ನಿಮ್ಮ ಅನ್ವೇಷಣೆಗೆ ಇದು ಸಹಾಯವಾಗಬಹುದು. ಕಾರಣ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ನನ್ನ ಬದುಕಿನ ಸಂಭ್ರಮಗಳನ್ನು ಕಳೆದುಕೊಂಡಿದ್ದೇನೆ. ನಿತ್ಯದ ವ್ಯವಹಾರದಲ್ಲಿ ಆಸಕ್ತಿ ಹುಟ್ಟುತ್ತಿಲ್ಲ. ಈ ವಿಶಾಲ ಪೃಥ್ವಿ ನನಗೆ ಬರಡಾಗಿ ಕಾಣುತ್ತಿದೆ. ಎಲ್ಲವೂ ಕ್ಷಣದಲ್ಲಿ ಒಡೆದು ಆವಿಯಾಗುವ ನೀರ ಗುಳ್ಳೆಯಂತೆ ಕಾಣುತ್ತಿದೆ. ಎಲ್ಲವೂ ಮಣ್ಣಿನ ಅರ್ಕ ಅಷ್ಟೇ. ಗಂಡಸರು ನನಗೆ ಖುಷಿ ಕೊಡುತ್ತಿಲ್ಲ. ನಗಬೇಡಿ, ಹೆಂಗಸರಿಂದಲೂ ನನಗೆ ಹರ್ಷ ಸಿಗುತ್ತಿಲ್ಲ. ನಿಮಗೆ ಹರ್ಷ ಕೊಡಲಿಕ್ಕಾಗಿಯೇ? ಕೊಡಲಿಕ್ಕಾಗಿಯೇ ನಾಟಕದ ಮೇಳವೊಂದನ್ನು ಬರಮಾಡಿದ್ದೇವೆ. ಊರಿಂದ ಊರಿಗೆ ತಿರುಗಾಡುವ ನಾಟಕದ ಮೇಳ. ಇಂದು ಅರಮನೆಗೆ ಬಂದು ಪ್ರದರ್ಶನ ಕೊಟ್ಟು ತಮ್ಮನ್ನು ರಂಜಿಸಲಿದ್ದಾರೆ ಪ್ರಭು. ನೆನಪಿಡಿ, ನನಗೆ ಅಮಾವಾಸ್ಯೆಗಷ್ಟೇ ಹುಚ್ಚು. ಉಳಿದ ಹೊತ್ತಲ್ಲಿ ಕಾಗೆ ಯಾವುದು, ಗುಬ್ಬಚ್ಚಿ ಯಾವುದು ಎಂದು ತಿಳಿಯುತ್ತದೆ. ಪ್ರಭುಗಳಿಗೆ ದೇವರು ಶುಭ ಅನುಗ್ರಹಿಸಲಿ. ನೆನಪಿಡು ಗಿಲ್ಡರ್ಸ್ಟನ್, ರೋಷನ್ ಕ್ರಾಸ್, ನೀನು ಕೂಡ ಇಲ್ಲಿ ಕಿವಿಗೊಬ್ಬ ಕದ್ದು ಕೇಳುವವನಿದ್ದಾನೆ. ಅಲ್ಲಿ ನೀವು ನೋಡುತ್ತಿರುವ ಆ ದೊಡ್ಡ ಹಸುಗೂಸು ಇನ್ನೂ ಬೆರಳು ಚೀಪುವುದು ಬಿಟ್ಟಿಲ್ಲ. ಈ ಎರಡನೇ ಬಾಲ್ಯವಿರಬಹುದು ಪ್ರಭು. ಹೇಳುತ್ತಾರಲ್ಲ, ವೃದ್ಧಾಪ್ಯದಲ್ಲಿ ಬಾಲ್ಯ ಮರುಕಳಿಸುತ್ತದೆ ಎಂದು. ಓ ಅರಳು ಮರಳು. ನಾಟಕದವರು ತಮಗಾಗಿ ಕಾಯುತ್ತಿದ್ದಾರೆ. ಓಹೋಹೋಹೋಹೋ, ಪ್ರತಿಯೊಬ್ಬ ನಟನು ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಬರುತ್ತಿದ್ದಾರೆ. ಜಗತ್ತಿನ ಅತಿ ಶ್ರೇಷ್ಠ ನಟರು ಪ್ರಭು. ವಿಮರ್ಶಕರು ಹೇಳಿದ ಹಾಗೆ ಬರೆದ ನಾಟಕ, ಅವರ ವಿರುದ್ಧ ಬರೆದ ನಾಟಕ. ಸಿನೇಕ ಇವರಿಗೆ ಕಷ್ಟವಲ್ಲ, ಪ್ಲಾಟ್ ತಮಾಷೆಯಲ್ಲ. ಇಂದಿನ ಹಿಂದಿನ ಆಧುನಿಕ ನವ್ಯ ಅಸಂಗತ ಅಸಂಬದ್ಧ ಕೆಟ್ಟ ಒಳ್ಳೆಯ ಯಾವ ನಾಟಕ ಬೇಕು ಹೇಳಿ, ಅದ್ಭುತವಾಗಿ ಆಡುತ್ತಾರೆ. ಸಂಗೀತ ಪ್ರಾರಂಭವಾಗಲಿ. ಎಲ್ಸಿನವ್ರಿಗೆ ಸ್ವಾಗತ. ಬನ್ನಿ, ಹೀಗೆ ಬನ್ನಿ. ನಿನಗೂ ಸ್ವಾಗತ. ನೀನು ಯಾರು? ಓಹ್, ಈ ನಟನಿಗೆ ನಟನೆಯನ್ನು ಕಲಿಸಿದ ಗುರು ಅಲ್ಲವೇ? ನಾನು ಪ್ರಭು, ನಾನು ಈ ಆಸ್ಥಾನದ ಸೇವಕ. ಓ, ಅಂದರೆ ಆಸ್ಥಾನದಲ್ಲಿ ನಟಿಸುವವನು. ಎಲೈ ಆಸ್ಥಾನದ ನಟನೆ, ಈ ನಟರನ್ನು ಒಳಗೆ ಕರೆದುಕೊಂಡು ಹೋಗು. ಇವರಿಗೆ ಊಟ ವಸತಿ ಏರ್ಪಾಡು ಮಾಡು. ಈ ನಟರೆಂದರೆ ಇವರು ವರ್ತಮಾನದ ಪ್ರತೀಕಗಳು. ತಿಳಿಯುತ್ತೆ. ಅವರಿಗೆ ಸಲ್ಲಬೇಕಾದ ಮರ್ಯಾದೆಗಳನ್ನು ಖಂಡಿತ ಸಲ್ಲಿಸುತ್ತೇನೆ ಪ್ರಭು. ಸ್ನೇಹಿತರೆ, ಸ್ವಾಗತೋತ್ಸವ ಮುಗಿಯಿತು. ನೀವಿನ್ನು ನಮ್ಮ ಆಸ್ಥಾನದ ನಟನ ಜೊತೆ ಹೋಗಿ ವಿಶ್ರಾಂತಿ ಪಡೆಯಿರಿ. ಪ್ರಭು, ನಾನು ಹೋಗಿ ವ್ಯವಸ್ಥೆಗಳನ್ನು ಮಾಡುತ್ತೇನೆ. ಅಲ್ಲಿಯ ತನಕ ಅವರು ಇಲ್ಲೇ ಇದ್ದು ತಮ್ಮ ಕೌಶಲದ ಮಾದರಿಯನ್ನು ತೋರಿಸುತ್ತಾ ತಮ್ಮ ಮನಸ್ಸನ್ನು ರಂಜಿಸುತ್ತಾರೆ. ಅದು ಸರಿಯಾದದ್ದೇ. ಯಾಕೆಂದರೆ ಪ್ರಭು, ನಾನು ಬರುತ್ತೇನೆ. ಸ್ನೇಹಿತರೆ, ನಾಳೆ ಅರಮನೆಯಲ್ಲಿ ಯಾವ ನಾಟಕ ಆಡುತ್ತಿದ್ದೀರಿ? ಯಾವುದೇ ರೀತಿಯ ನಾಟಕವನ್ನಾದರೂ ಆಡಬಲ್ಲೆವು ಪ್ರಭು. ನಾಳೆ
ಪ್ರಾರಂಭಕ್ಕೆ ಒಂದು ಚಿಕ್ಕ ಮೂಕ ನಾಟಕವನ್ನು ಆಡಿ ತೋರಿಸುತ್ತೇವೆ, ಹಾಸ್ಯಪೂರ್ಣವಾದದ್ದು. ಆಮೇಲೆ ನಮ್ಮ ಪ್ರಖ್ಯಾತ ದುರಂತ ನಾಟಕವನ್ನು ಪ್ರದರ್ಶಿಸುತ್ತೇವೆ. ಮೂಕ ನಾಟಕವಾದರೆ ದೊಡ್ಡದೊಂದು ಆತಂಕ ನಿವಾರಣೆ ಆದ ಹಾಗೆ. ಎರಡನೇ ದುರಂತ ನಾಟಕ ಮಾತ್ರ ಗದ್ಯ ಪದ್ಯಗಳ ಸಂಭಾಷಣೆಯಿಂದ ಕೂಡಿದೆ. ಅದು ಮಾತ್ರ ಕಷ್ಟದ್ದು. ಇಲ್ಲಿ ಕೇಳಿ, ರಂಗದ ಮೇಲೆ ನಟಿಸುವಾಗ ಕಣ್ಣು ತೆರೆದುಕೊಂಡು ಹೆಣಗಳ ಹಾಗೆ ತೆವಳಬೇಡಿ. ನಿಮ್ಮನ್ನು ನೀವೇ ವಿವೇಚನೆ ಮಾಡಿಕೊಂಡು ನಟಿಸಿ. ಮಾತು ಕ್ರಿಯೆ ಒಂದಕ್ಕೊಂದು ಹೊಂದಿ ಸಮರಸಗೊಳ್ಳಲಿ. ಅತಿ ನಟನೆಯಿಂದ ಪಾಮರರು ಹುಚ್ಚೆದ್ದು ನಗಬಹುದು, ಆದರೆ ವಿವೇಕಿಗಳು ಹಿಂಸೆಗೊಳಗಾಗುತ್ತಾರೆ. ಅಸಂಖ್ಯಾತ ಪಾಮರ ಪ್ರೇಕ್ಷಕರು ಮೆಚ್ಚುವುದಕ್ಕಿಂತ ಒಬ್ಬ ವಿವೇಕಿ ಮೆಚ್ಚುವುದು ಹೆಚ್ಚಿನದ್ದು. ಕೆಲವರ ನಟನೆ ನೋಡಿದ್ದೇನೆ, ರಂಗದ ಮೇಲೆ ಕೆನೆದು ಕುಣಿದು ಬೊಬ್ಬಿಡುವುದನ್ನು ಕಂಡು ಇವರು ಮನುಷ್ಯರೋ ಕಿರಾತರೋ ಎಂದು ಆಶ್ಚರ್ಯಪಟ್ಟಿದ್ದೇನೆ. ನಾವು ಸಾಧ್ಯವಾದಷ್ಟು ಸುಧಾರಿಸಿಕೊಂಡಿದ್ದೇವೆ ಎಂದು ನಮ್ಮ ಭಾವನೆ ಪ್ರಭು. ಈಗ ಪ್ರಭುಗಳ ಎದುರು ನಿಮ್ಮ ಅಭಿನಯದ ಒಂದು ತುಣುಕು ತೋರಿಸಿ. ನಿಶ್ಚಯವಾಗಿ. ಚಿಕ್ಕದಾದ ಭಾಗ ಸಾಕು. ಪಾಪಿ ಪಾಪಿ ನಾನು. ಕೇಳು ಕುಟುಕುವ ಇಂಥ ಕಷ್ಟ ಸಂಕಷ್ಟಗಳ ಉರಿಯಲ್ಲಿ ಸುಟ್ಟು ಕರಕಾಗಿ ನಿಂತಿದ್ದೇನೆ. ಸಾವು ಬಾರದು ನನಗೆ, ಸಾವೇ ಬಾರದಲ್ಲ. ಇದ್ದಕ್ಕಿದ್ದಂತೆ ಆಕಾಶದಿಂದ ಬರಸಿಡಿಲೆರಗಿ ಸೀಳಬಾರದೆ ನನ್ನ ಛಿದ್ರ ವಿಚಿದ್ರಗೊಳಿಸಿ ಗಾಳಿ ಹಾರಿಸುವಂತ ಉಡಿಯಾಗಿಸಿ. ಓ ದೇವರೇ, ಸಾವೇ ಬಾರದು ನನಗೆ, ಸಾವಲ್ಲೇ ಜನ್ಮೋತ್ಸವದ ಸಂಭ್ರಮ ನನಗೆ. ಸಾವು ಕೊಡೋ ಸಾವು ಕೊಡೋ, ಸೆರಗೊಟ್ಟಿ ಬೇಡುವೆನು. ಸಾವಿನ ಅಮೃತದ ಸ್ವರ್ಗದ ಭಿಕ್ಷೆ ಕೊಡು ನನಗೆ, ಭಿಕ್ಷೆ ಕೊಡು ನನಗೆ. ಹಾ ಸಾಕು, ನೀವಿನ್ನು ಹೋಗಿ ವಿಶ್ರಾಂತಿ ಪಡೆಯಿರಿ. ರೋಷನ್ ಕ್ರಾಸ್, ಗಿಲ್ಡನ್ಸ್ಟನ್, ಇವರನ್ನು ಒಳಗೆ ಕರೆದುಕೊಂಡು ಹೋಗಿ. ಅಪ್ಪಣೆ ಪ್ರಭು. ನೀನು ಮಾತ್ರ ಒಂದು ಕ್ಷಣ ಇಲ್ಲಿರು ಪ್ರಭು. ನಾಳೆ ಅರಮನೆಯಲ್ಲಿ ನಿಮ್ಮ ಮುಖ್ಯ ನಾಟಕಕ್ಕೂ ಮುಂಚೆ ಒಂದು ಮೂಕ ನಾಟಕ ಆಡುತ್ತೀರಲ್ಲವೇ? ಹೌದು ಪ್ರಭು. ಅದು ನಾನು ಹೇಳಿದಂತಿರಬೇಕು, ತಿಳಿಯುತ್ತೆ. ಆಗಲಿ ಪ್ರಭು, ಇದರಲ್ಲಿ ತಾವು ನಮ್ಮ ಪ್ರತಿಭೆಯನ್ನು ಪರೀಕ್ಷಿಸಿ ನೋಡಬಹುದು. ನೀವಿನ್ನು ಹೋಗಿ ವಿಶ್ರಾಂತಿ ಪಡೆಯಿರಿ. ನಾಟಕ ಆಡಿಸುತ್ತೇನೆ, ಯಾರಿಗೆ ಗೊತ್ತು, ನಾ ಕಂಡ ಭೂತವೇ ವಂಚನೆ ಇರಬಹುದು. ದೃಢವಾದ ಪುರಾವೆ ಬೇಕು. ನಾಟಕ ಬಳಸುತ್ತೇನೆ, ಅದರ ಕನ್ನಡಿಯಲ್ಲಿ ಸೆರೆ ಹಿಡಿದು ನೋಡುತ್ತೇನೆ ರಾಜನ ಅಂತರಂಗದ ಚಹರೆ. ಹ್ಯಾಮ್ಲೆಟ್ ಹುಚ್ಚು ತಂದುಕೊಂಡದರ ಕಾರಣ ತಿಳಿಯುತ್ತೆ. ಸಾಮಾನ್ಯದಲ್ಲ, ಅಪಾಯಕಾರಿ ಹುಚ್ಚೋದು. ಮನಸ್ಸಿಗೆ ಏನೋ ಭ್ರಮೆ ಹಿಡಿದಿದೆ ಎನ್ನುತ್ತಾನೆ. ಯಾವ ಕಾರಣಕ್ಕಾಗಿ ಎಂದು ಎಷ್ಟು ಕೇಳಿದರೂ ಉತ್ತರಿಸುವುದಿಲ್ಲ. ನಿಜಸ್ಥಿತಿಯ ಬಗ್ಗೆ ಏನಾದರೂ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂದರೆ ಜಾಣ ಹುಚ್ಚು ತಾಳಿಕೊಂಡು ದೂರ ಉಳಿದು ಬಿಡುತ್ತಾನೆ. ಯಾವುದಾದರೂ ಮನರಂಜನೆಯಲ್ಲಿ ತೊಡಗಿಸಲು ಸಾಧ್ಯವಾಯಿತೆ ತಾಯಿ? ಒಂದು ನಾಟಕದ ತಂಡ ಬಂದಿದೆ ಅನ್ನೋದನ್ನು ತಿಳಿಸಿದಾಗ ಅವನ ಮುಖದಲ್ಲಿ ಸಂತೋಷ ಮೂಡಿದ ಹಾಗೆ ಕಂಡಿತು. ಮಹಾರಾಜರು ಹಾಗೂ ಮಹಾರಾಣಿಯವರು
ಈ ರಾತ್ರಿ ನಡೆವ ನಾಟಕಕ್ಕೆ ಬರಲೇಬೇಕೆಂದು ಪ್ರಾರ್ಥಿಸಿದ್ದಾನೆ. ಅದನ್ನು ತಿಳಿಸಲಿಕ್ಕೆ ನನಗೆ ಹೇಳಿದ್ದಾನೆ. ಖಂಡಿತ ಸಂತೋಷದಿಂದ ಬರುತ್ತೇವೆ. ಆಗಲಿ ಪ್ರಭು, ಇಂದಿನ ಪ್ರದರ್ಶನದ ನಾಟಕಕ್ಕೆ ಬಹಳಷ್ಟು ವ್ಯವಸ್ಥೆ ಮಾಡುವುದಿದೆ, ನಾವಿನ್ನು ಬರುತ್ತೇವೆ. ಹೋಗಿ ಬನ್ನಿ. ಇತ್ತ ಬಾವುಫಿಲಿಯಾ, ಹ್ಯಾಮ್ಲೆಟ್ನ ಹುಚ್ಚಿಗೆ ನಿನ್ನ ಅಕಲಂಕ ಸೌಂದರ್ಯವೇ ಕಾರಣವಾಗಿರಲಿ ಎಂಬುದು ನನ್ನ ಆಸೆ. ನಿನ್ನ ಸದ್ಗುಣಗಳು ಅವನನ್ನ ಅಭ್ಯುದಯದ ದಾರಿಗೆ ತರಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಪ್ರಾರ್ಥನೆಗೆ ನನ್ನ ದನಿಯು ಸೇರಿದೆ. ಅದು ದೂರದಲ್ಲಿ ಹ್ಯಾಮ್ಲೆಟ್ ಬರುತ್ತಿದ್ದಾನೆ. ಪ್ರಭು, ನೀವು ಅಡಗಿಕೊಳ್ಳಿ. ಗಟ್ಟಿ ಇರುವುದೋ ಇರವ ತೊರೆಯುವುದೋ ಅಸ್ತಿತ್ವ ಅಥವಾ ಅನಸ್ತಿತ್ವ, ಇದು ಪ್ರಶ್ನೆ. ಇರುವುದಾದರೂ ಯಾವುದು ಯೋಗ್ಯ? ಕ್ರೂರ ಅದೃಷ್ಟವು ಎಸೆಯುವ ಕವಣೆ ಕಲ್ಲಿನಿಂದಲೋ ಹರಿತ ಬಾಣದಿಂದಲೋ ಸಂಭವಿಸಬಹುದಾದ ನೋವನ್ನು ಅನುಭವಿಸುವುದು ಯೋಗ್ಯವೋ? ಸಂಕಟದ ಅಲೆಗಳೊಡನೆ ಬಡಿದು ಗೆದ್ದು ನಿಲ್ಲುವುದು ಶ್ಲಾಘ್ಯವೋ? ಸಾವು ಅಥವಾ ಗಾಢ ನಿದ್ರೆ, ಸಾವಿರ ಸಾವಿರ ಆಘಾತಗಳನ್ನು ನಿದ್ರಿಸಿ ಕಳೆದು ಬಿಡುವುದೇ ಸಾವು ಎಂದರೆ ನಿದ್ರಿಸುವುದೇ? ಮತ್ತೆ ಕನಸು, ಇದು ತೊಡಕು. ಮರ್ತ್ಯದ ಹರಿವು, ಮರ್ತ್ಯದ ಹರಿವು ಹಂಗು ಹರಿದವೆಂದರೆ ಮಹಾನಿದ್ರೆಯಲ್ಲದ ಕನಸು ಬಿದ್ದೀತು. ಹೆಬ್ಬಾವಿನಂತೆ ಚಾಚಿಕೊಂಡಿದೆ ಬದುಕು. ಸರ್ವಾಧಿಕಾರಿಯ ತುಳಿತ, ಅಧಿಕಾರಿಯ ಆಲಸ್ಯ, ನ್ಯಾಯದ ಅಹಂಕಾರ, ಪ್ರೇಮಿಗಳ ತಿರಸ್ಕಾರ, ಮೋಜು ಜೂಜು ಕೊಲೆ ಕುಡಿತ ಆದರ, ಓ ಇದು ಸಾಕು. ಇದೆಷ್ಟು ಉದ್ದದ ಪಟ್ಟಿ! ಆದರೂ ಹೋದವನು ಹಿಂದಕ್ಕೆ ಬರಲಾರನೆಂಬ ಅನೂಹ್ಯ. ಇಲ್ಲೇ ಬದುಕಿ ಎಲ್ಲ ಕಾಯಿಲೆಗಳನ್ನು ಸಹಿಸುವ ಹಾಗೆ ಮಾಡುತ್ತದೆ. ಇಲ್ಲದಿದ್ದರೆ ಯಾರು ತಾನೇ ಈ ಸುಡುಗಾಡಿನ ಸುಖವ ಸಹಿಸಾನು? ಒಟ್ಟಿನ ಅರ್ಥ, ನಾವು ಯೋಚಿಸುತ್ತೇವೆ, ಚಿಂತಿಸುತ್ತೇವೆ, ಅಂತಃಪ್ರಜ್ಞೆ ಬೆಳೆದಿದೆ ನಮಗೆ. ಅಂತಃಪ್ರಜ್ಞೆಯೇ ಹೇಳಿಯಾಗಿಸಿದೆ ನಮ್ಮನ್ನು.
ಮಹಾತ್ಕ್ರಿಯೆ ಧಾವಂತ ಸಾಹಸದ ತವಕ, ಕ್ರಿಯೆಯ ಅಂಕು ಡೊಂಕುಗಳಲ್ಲಿ ಹರಿದು ತೇಂಕಾಡಿ, ಕಡೆಯಲ್ಲಿ ಕ್ರಿಯೆ ಎಂಬುದೇ ಕಳೆದು ಹೋಗುತ್ತದೆ. ಓ ಇದು ಸಾಕು, ಸುಮ್ಮನಿರು ಮನಸ್ಸೇ. ಒಫೀಲಿಯಾ, ಚೆಲುವಿನ ಅಪ್ಸರೆ, ನಿನ್ನ ಪ್ರಾರ್ಥನೆಯ ಹೊತ್ತು ನನ್ನ ಪಾಪಗಳೆಲ್ಲವೂ ನೆನಪಿರಲಿ. ಕಂಡು ಎಷ್ಟೋ ದಿನಗಳಾದವು, ಹೇಗಿದ್ದೀರ ಪ್ರಭು? ನಿನಗೆ ಕೃತಜ್ಞ, ಚೆನ್ನಾಗಿದ್ದೇನೆ, ತುಂಬಾ ಚೆನ್ನಾಗಿದ್ದೇನೆ. ಪ್ರಭು, ನೀವು ಕೊಟ್ಟಂತ ನೆನಪುಗಳನ್ನು ಕಾದಿಟ್ಟುಕೊಂಡಿದ್ದೇನೆ, ಮರಳಿ ಸಲ್ಲಿಸುವ ಆಸೆ. ಎಷ್ಟೋ ದಿನಗಳಿಂದ ಕೊಳ್ಳುವಿರಾ? ಇಲ್ಲ, ನಾ ಕೊಟ್ಟದ್ದು ಏನೂ ಇಲ್ಲ ನಿನಗೆ. ಗೌರವದ ದೊರೆಯೇ, ಕೊಟ್ಟದ್ದು ನಿಮಗೆ ಗೊತ್ತು, ಅವುಗಳ ಜೊತೆಗೆ ಕೊಟ್ಟದ್ದು ಮತ್ತಷ್ಟು ಅಮೂಲ್ಯವಾಗಿತ್ತು. ತಮ್ಮ ಪರಿಮಳದುಸಿರು ಹೆಣೆದಂತ ಮಾತುಗಳಿಂದ ಮಾಯವಾಗಿದೆ ಈಗ ಪರಿಮಳದ ಸಿರಿ. ತಮ್ಮ ಕೃಪೆ ಕರುಣೆ ಬತ್ತಿ ಹೋಗಿ ಕೊಳ್ಳುವಿರಾ? ನೀನು ಪ್ರಾಮಾಣಿಕಳು ಪ್ರಭು, ನೀನು ಸೌಂದರ್ಯವತಿಯೇ. ಅರ್ಥ? ನೀನು ಪ್ರಾಮಾಣಿಕಳು ಸೌಂದರ್ಯವತಿ ಎರಡು ಆಗಿದ್ದರೆ ನಿನ್ನ ಪ್ರಾಮಾಣಿಕತೆ ಸೌಂದರ್ಯದ ವ್ಯವಹಾರಗಳಿಗೆ ಅವಕಾಶ ಕೊಡಬಾರದು. ಸೌಂದರ್ಯಕ್ಕೆ ಪ್ರಾಮಾಣಿಕತೆ ಕೂಡಿಕೊಳ್ಳಬೇಕು, ಅದೇ ಅತ್ಯುತ್ತಮ ಅಲ್ಲವೇ ಪ್ರಭು? ಆದರೆ ನೋಡು, ಪ್ರಾಮಾಣಿಕತೆ ಸೌಂದರ್ಯವನ್ನು ಸೋಲಿಸುತ್ತದೆ, ಸೌಂದರ್ಯ ಪ್ರಾಮಾಣಿಕತೆಯನ್ನು ಗೆಲ್ಲುವುದು ಕಷ್ಟ. ಒಂದು ಕಾಲದಲ್ಲಿ ಈ ಮಾತು ವಿರೋಧಾಭಾಸವಾಗಿತ್ತು, ಈಗ ಕಾಲ ಬದಲಾಗಿ ಅದೇ ನಿಜವಾಗಿದೆ. ನಾನು ಒಂದು ಕಾಲದಲ್ಲಿ ನಿನ್ನನ್ನು ಪ್ರೀತಿಸಿದ್ದೆ ನಿಜ. ಹಾಗೆ ನಂಬಿಸಿದ್ದೀರಿ ಪ್ರಭು? ನಂಬಬಾರದಿತ್ತು. ನಾನು ಪ್ರೀತಿಸಿರಲಿಲ್ಲ, ನಾನು ಮೋಸ ಹೋದೆ. ಹೋಗಿ ಮಠ ಸೇರಿ ಸನ್ಯಾಸಿನಿಯಾಗೋ, ಪಾಪಿಗಳಿಗೇಕೆ ಜನ್ಮ ಕೊಡ್ತಿ? ನಾನು ಪ್ರತೀಕಾರಕ್ಕೆ ಬಯಸುವವನು, ಯೋಚನೆಗೆ ಸಿಗದಷ್ಟು, ಕಲ್ಪನೆಗೆ ನಿಲುಕದಷ್ಟು, ಕ್ರಿಯೆಯಲ್ಲಿ ಮಾಡಿ ತೋರಿಸಲು ಅಸಾಧ್ಯವಾಗದಿರುವಷ್ಟು ಪಾತಕಗಳು ನನ್ನೊಳಗಡಗಿವೆ. ಸ್ವರ್ಗ ಮರ್ತ್ಯಗಳ ಮಧ್ಯೆ ಅಂತರ್ಪಿಚಾಚಿಯಾಗಿ ತೊಳಲುತ್ತಿರುವ ನನ್ನಂಥವರು ಏನು ತಾನೇ ಮಾಡಲು ಸಾಧ್ಯ? ಇಲ್ಲಿ ಎಲ್ಲರೂ ವಂಚಕರೇ, ಯಾರನ್ನು ನಂಬಬೇಡ. ಎಲ್ಲಿ ನಿನ್ನ ಅಪ್ಪ? ಮನೆಯಲ್ಲಿದ್ದಾರೆ ಪ್ರಭು. ಹೋಗಿ ಬಾಗಿಲನ್ನು ಮುಚ್ಚಿಬಿಡು. ಅವನ ಮೂರ್ಖತನವನ್ನು ಮನೆಯಲ್ಲಷ್ಟೇ ಪ್ರದರ್ಶಿಸಲು ಹೇಳು, ಬರುತ್ತೇನೆ. ನೀನು ಮದುವೆಯಾಗುವುದೇ ಆದರೆ ಈ ಶಾಪವನ್ನು ನಿನಗೆ ಬಳುವಾಳಿಯಾಗಿ ಕೊಡುತ್ತಿದ್ದೇನೆ. ಮಂಜಿನಷ್ಟು ಸ್ವಚ್ಛವಿದ್ದರೂ, ಹಿಮದಷ್ಟು ಶುಭ್ರವಿದ್ದರೂ ಅಪಾಯದಿಂದ ಪಾಲಾಗಲು ಸಾಧ್ಯವಿಲ್ಲ. ಹೋಗಿ ಮಠ ಸೇರಿ ಸನ್ಯಾಸಿನಿಯಾಗೋ, ಮದುವೆ ಆಗಲೇಬೇಕೆನ್ನುವುದಿದ್ದರೆ ಒಬ್ಬ ಮೂರ್ಖನನ್ನು ಮದುವೆಯಾಗು. ಬುದ್ಧಿವಂತ ಗಂಡಸಾದರೆ ನೀವು ಅಂಥವರನ್ನು ಎಂಥ ದಡ್ಡರನ್ನಾಗಿ ಪರಿವರ್ತಿಸಿ ಬಿಡುತ್ತೀರಿ ಎಂಬುದನ್ನು ತಿಳಿದಿರುತ್ತಾರೆ. ಹೋಗಿ ಮಠ ಸೇರಿ ಸನ್ಯಾಸಿನಿಯಾಗು, ಆದಷ್ಟು ಬೇಗ. ಓ
ಬಂದವನು. ರಾಜ್ಯಕ್ಕೆ ಭರವಸೆಯ ಸ್ತಂಭವಾಗಿದ್ದವನು. ಅಯ್ಯೋ, ಕುಸಿದಿದ್ದಾನೆ ಈಗ. ದೇವರೇ, ಮುನಿದಂತ ದೌರ್ಭಾಗ್ಯ ಹೆಣ್ಣು ನಾನು. ಅವನ ಭದ್ರ ಕವಚಗಳಲ್ಲಿ ಮಧು ಹೀರಿಕೊಂಡವಳು. ಈಗ ಕೇಳುತ್ತೇನೆ ತಂತಿ ಹರಿದಂತ ಅಪಶ್ರುತಿಯ. ಅರಳಿದ ರೂಪ ತಾರುಣ್ಯ ಸ್ಫೋಟಗೊಂಡಿದೆ ಇಲ್ಲಿ. ಅದು ನನ್ನ ಕಣ್ಣೆದುರಿನಲ್ಲೇ. ಎಂಥ ನಿರ್ಭಾಗ್ಯ ನಾನು. ಪ್ರೇಮದಿಂದ ಅದರಿಂದ ಅವನು ವಿಚಲಿತನಾಗಿರುವುದು ಸುಳ್ಳು. ಅವನ ಮಾತುಗಳಲ್ಲಿ ಹೊಂದಿಕೆ ಕಾಣದಿದ್ದರೂ ಅವು ಹುಚ್ಚನ ಮಾತುಗಳಲ್ಲ. ಅವನ ಮನಸ್ಸಿನಲ್ಲಿ ಚಿಂತೆಗೆ ಕಾವು ಕೊಡುತ್ತಿರುವ ಯಾವುದೋ ಒಂದು ಕೂಟವಿದೆ. ಅದು ಚಿಪ್ಪೊಡೆದು ಹೊರಬಂದಾಗ ಮಾತ್ರ ಅಪಾಯ ಖಂಡಿತ. ಪೊಲೋನಿಯಸ್, ಅದಕ್ಕಾಗಿ ಒಂದು ನಿರ್ಧಾರ ಮಾಡಿದ್ದೇನೆ. ಅವನು ಕೂಡಲೇ ಇಂಗ್ಲೆಂಡಿಗೆ ಹೊರಡಲಿ. ಇಂಗ್ಲೆಂಡಿನಿಂದ ನಮಗೆ ಬರಬೇಕಾದ ಕಪ್ಪವನ್ನು ವಸೂಲಿ ಮಾಡಿಕೊಂಡು ಬರಲಿ. ಸಮುದ್ರಯಾನ, ಹೊಸ ದೇಶ, ಹೊಸ ಜನ, ಅವನ ಮನಸ್ಸಿನಲ್ಲಿ ಚಿಂತೆಗೆ ಕಾವು ಕೊಡುತ್ತಿರುವ ವಿಷವನ್ನು ಹೊರತಳ್ಳಬಹುದು. ಏನು ಹೇಳುತ್ತಿ? ನಿಮ್ಮ ಯೋಚನೆಯೇನೋ ಒಳ್ಳೆಯದೇ ಪ್ರಭು. ಆದರೆ ಅವನ ದುಃಖದ ಮೂಲ ತಿರಸ್ಕೃತ ಪ್ರೀತಿ ಎಂದು ಈಗಲೂ ನಾನು ನಂಬಿದ್ದೇನೆ. ಹೇಗಿದ್ದೀಯ ಒಫೀಲಿಯಾ? ಹ್ಯಾಮ್ಲೆಟ್ ಹೇಳಿದ್ದನ್ನೆಲ್ಲ ನಾವು ಕೇಳಿಸಿಕೊಂಡೆವು. ಪ್ರಭು, ನಿಮಗೆ ಸರಿ ಕಂಡಂತೆ ಮಾಡಿ. ಆದರೆ ನಾಟಕದ ಬಳಿಕ ಮಹಾರಾಣಿಯವರು ಸಂಕಟದ ಕಾರಣ ವಿಚಾರಿಸಲಿ, ಖಡಾಖಂಡಿತವಾಗಿ ಪ್ರಶ್ನಿಸಲಿ. ಶ್ರೇಷ್ಠ ವ್ಯಕ್ತಿಗಳ ಹುಚ್ಚನ್ನು ಎಚ್ಚರದಿಂದ ಕಾಯಬೇಕು, ಎಚ್ಚರದಿಂದ ಕಾಣಬೇಕು ಕೂಡ. ನಟರು, ನಾಟಕವನ್ನು ಅಭಿನಯಿಸುವಾಗ ನಿನ್ನ ಮೆದುಳಿನ ಅಂಗುಲಂಗುಲಗಳನ್ನು ಚುರುಕುಗೊಳಿಸಿ ನನ್ನ ಚಿಕ್ಕಪ್ಪನನ್ನು ಗಮನಿಸುತ್ತಿರೋ. ಅವನ ಪಾದಕಗಳು ಹೊರಗೆ ಇಳುಕಲಿಲ್ಲ ಎಂದರೆ ನಾವು ಕಂಡ ಭೂತ ನಮ್ಮನ್ನು ವಂಚಿಸಿತು ಎಂದು ಅರ್ಥ. ನನ್ನ ಕಣ್ಣುಗಳು ಅವನ ಮೇಲೆಯೇ ನೆಟ್ಟಿರುತ್ತವೆ. ಉಳಿದದ್ದು ಆಮೇಲೆ ಮಾತನಾಡೋಣ. ಆಗಲಿ ಪ್ರಭು, ಕೈಲಾದಷ್ಟು ಚೆನ್ನಾಗಿ ಗೂಢಚರ್ಯ ನಡೆಸುತ್ತೇನೆ. ಚೆನ್ನಾಗಿದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಹಾವರಾಣಿ ತಿನ್ನುತ್ತಾನೆ, ಭರವಸೆ ತುಂಬಿದ ಗಾಳಿ ಕುಡಿಯುತ್ತಾನೆ. ಕೊಬ್ಬಿದ ಹುಂಜಕ್ಕೆ ಅದಕ್ಕಿಂತ ಮಿಗಿಲಾಗಿ ತಿನ್ನಬಹುದಾದ ಆಹಾರ ಬೇರೆ ಇಲ್ಲ. ಏನು ಮಾಡಲಿ ಹ್ಯಾಮ್ಲೆಟ್, ಇವು ನನಗೆ ಸಂಬಂಧಿಸಿದ ವಿಷಯಗಳಲ್ಲ. ಈಗ ನನಗೂ ಸಂಬಂಧಿಸಿದ್ದಲ್ಲ. ರೋಷನ್ ಕ್ರಾಸ್, ನಟರು ಸಿದ್ಧವಾದರೆ. ತಮ್ಮಪ್ಪನಿಗಾಗಿ ಕಾಯುತ್ತಿದ್ದಾರೆ ಪ್ರಭು. ಬಾ ಹ್ಯಾಮ್ಲೆಟ್, ನನ್ನ ಹತ್ತಿರ ಕುಳಿತುಕೋ. ಇಲ್ಲೇ ಕೂರುತ್ತೇನೆ. ಈ ಲೋಹ ಹೆಚ್ಚು ಚುಂಬಕವಾಗಿದೆ. ಗಮನಿಸಿದಿರಾ? ಹಾ, ನಾಟಕ ಪ್ರಾರಂಭವಾಗಲಿ.
ಸಾವಿರ ಪಾಲು ಸತ್ಯ. ಚೆನ್ನಾಗಿ ಗಮನಿಸಿದೆ ಪ್ರಭು. ಮಹಾರಾಜರು ತುಂಬಾ ಬೇಸರಗೊಂಡಿದ್ದಾರೆ. ಏನಾಯಿತು? ಪ್ರಸನ್ನರಾಗಿಲ್ಲ. ಹೆಚ್ಚು ಕುಡಿದಿರಬೇಕು. ಇಲ್ಲ ಪ್ರಭು, ಸಹನೆ ತಪ್ಪಿದ್ದಾರೆ. ಹೋಗಿ ವೈದ್ಯರಿಗೆ ತಿಳಿಸಿ, ನನ್ನ ಬಳಿ ಬಂದರೆ ರೋಗ ಉಲ್ಬಣಗೊಳ್ಳುತ್ತದೆ. ಮಹಾರಾಣಿಯು ಕೂಡ ತುಂಬಾ ಬೇಸರಗೊಂಡಿದ್ದಾರೆ. ಒಳ್ಳೆಯದು ಪ್ರಭು. ತಾವು ಒಂದು ಕಾಲದಲ್ಲಿ ನಮ್ಮನ್ನ ತುಂಬಾ ವಿಶ್ವಾಸದಿಂದ ಕಾಣುತ್ತಿದ್ದೀರಿ. ಈಗಲೂ ತುಂಬಾ ಪ್ರೀತಿಯಿಂದ ಕಾಣುತ್ತೇನೆ. ಪ್ರಭು, ಮಹಾರಾಣಿಯವರು ತಮಗಾಗಿ ಕಾದಿದ್ದಾರೆ, ಕೂಡಲೇ ಬರಬೇಕಂತೆ. ಸರಿ, ಕಾಣುತ್ತೇನೆ, ನೀವಿನ್ನು ಹೋಗಿ. ಮಹಾರಾಜರಿಗೆ ಜಯವಾಗಲಿ. ಇನ್ನು ಅವನನ್ನು ಸಹಿಸಲಾರೆ. ಹೀಗೆ ಹುಚ್ಚೊಬ್ಬಲು ಬಿಡುವುದು ತುಂಬಾ ಅಪಾಯಕಾರಿ. ಅದಕ್ಕಾಗಿ ನಿರ್ಧರಿಸಿದ್ದೇನೆ, ನೀವು ಕೂಡಲೇ ಇಂಗ್ಲೆಂಡ್ಗೆ ಹೊರಡಬೇಕು. ನಿಮ್ಮ ಜೊತೆ ಹ್ಯಾಮ್ಲೆಟ್ ಅನ್ನು ಕಳಿಸುತ್ತೇನೆ. ನಾವು ತಯಾರಾಗಿದ್ದೇವೆ. ನಾವಿದನ್ನು ಪವಿತ್ರ ಕರ್ತವ್ಯವೆಂದು ಭಾವಿಸಿ ನೆರವೇರಿಸುತ್ತೇವೆ. ಕೂಡಲೇ ಅವಸರದ ಪ್ರಯಾಣಕ್ಕೆ ಸಿದ್ಧರಾಗಿ ಹಬ್ಬುತ್ತಿರುವ ಭಯವನ್ನು ನಿಯಂತ್ರಿಸಬೇಕಾಗಿದೆ. ನಡೆಯಿರಿ. ಪ್ರಭು, ಹ್ಯಾಮ್ಲೆಟ್ ಮಹಾರಾಣಿಯವರನ್ನು ಮಾತಾಡಿಸಲು ಹೋಗುತ್ತಿದ್ದಾನೆ. ತೆರೆಯ ಹಿಂದೆ ನಿಂತು ಅವರ ಮಾತುಗಳನ್ನು ಕದ್ದು ಕೇಳುತ್ತೇನೆ. ನೀವು ಹೇಳಿದ ಹಾಗೆ ಬೆಲೆ ಉಳ್ಳ ಮಾತುಗಳು ಅದು. ಕದ್ದು ಕೇಳುವುದು ಅಗತ್ಯವೇ. ಯಾಕೆಂದರೆ ತಾಯಿಗೆ ಮಗನ ಮೇಲೆ ಮಮತೆ ಇರುವುದು ಸಹಜವಾದ್ದರಿಂದ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯುವುದು ಅಗತ್ಯ. ಬರುತ್ತೇನೆ ಪ್ರಭು. ನನ್ನ ಪಾಪದ ವಾಸನೆ ಸ್ವರ್ಗಕ್ಕೂ ಪಡೆಯುತ್ತಿದೆ. ನೆತ್ತರು ನನ್ನ ಸೋದರನ ನೆತ್ತರಿನಿಂದ ಕಲೆಯಾದ ನನ್ನ ಕೈಗಳು ಹಿಮದಂತೆ ಶುಭ್ರವಾಗುವ ಹಾಗೆ ತೊಳೆಯಬಲ್ಲಂತಹ ಸ್ವರ್ಗದ ಜಲರಾಶಿ ಕರುಣೆಯಿಂದ ನನ್ನ ಕಡೆ ಹರಿದು ಬಂದಿತೆ. ದ್ವಂದ್ವದಲ್ಲಿ ತೊಳಲುತ್ತಿದ್ದರು ಪ್ರಾರ್ಥನೆಯನ್ನು ಮಾಡಿ ಕ್ಷಮೆಗಾಗಿ ಕಾಯುವುದಲ್ಲದೆ ಇನ್ನೇನು ದಾರಿ ಉಳಿದಿದೆ ನನಗೆ? ಏನೆಂದು ಪ್ರಾರ್ಥಿಸಲಿ? ದೇವರಲ್ಲಿ ಏನೆಂದು ಪ್ರಾರ್ಥಿಸಲಿ? ನಾನು ಇನ್ನೂ ಈ ಕೊಲೆಯ ಲಾಭಗಳನ್ನು ಭೋಗಿಸುತ್ತಿದ್ದೇನೆ. ನನ್ನ ಕಿರೀಟ, ನನ್ನ ರಾಣಿ, ನನ್ನ ರಾಜ್ಯ ಎಲ್ಲವನ್ನು. ಇವುಗಳನ್ನು ಹಾಗೆ ಉಳಿಸಿಕೊಂಡು ಕ್ಷಮೆಯನ್ನು ಕೊಡು ಎಂದರೆ ಅದು ಸಿಕ್ಕಿತೆ. ಪಶ್ಚಾತ್ತಾಪದಿಂದ ಎಲ್ಲವೂ ಸಾಧ್ಯವಾದಿತು. ಆದರೆ ಪಶ್ಚಾತ್ತಾಪವೇ ಅಸಾಧ್ಯವಾಗಿರುವಾಗ ಏನು ಮಾಡಲಿ? ಓ, ಬಲೆಯಲ್ಲಿ ಸಿಕ್ಕು ತೊಳಲುವ ನನ್ನ ಆತ್ಮವೇ, ದೇವರು ನಿನ್ನನ್ನು ಕರುಣೆಯಿಂದ ಕಾಪಾಡಲಿ. ಸೆಡೆದುಕೊಂಡ ಮಂಡಿಯೇ ಬಾಗಿಕೋ, ಹುಕ್ಕಿನ ನರಗಳಿಂದ ಬಿಗಿಯಾದ ಹೃದಯವೇ ಮೃದುವಾಗೋ, ಹಸುಳೆ ಕಂದ ಮಗಳ ಹೂ ಮಾಂಸದ ಹಾಗೆ ಮೃದುವಾಗು. ಮುಂದಾದರೂ ಒಳಿತು ಬಂದಿತು, ಮುಂದಾದರೂ ಒಳಿತು ಬಂದಿತು, ಮುಂದಾದರೂ ಒಳಿತು ಬಂದಿತು. ಆಮೆನ್. ಸರಿಯ
ಸರಿಯಾದ ಹೊತ್ತು, ಈಗ ಮುಗಿಸಬೇಕು, ಮುಗಿಸುತ್ತೇನೆ. ಒಂದೇ ಏಟು, ಇವನು ಸ್ವರ್ಗ ಸೇರುತ್ತಾನೆ, ಪ್ರತೀಕಾರ ತೀರುತ್ತದೆ. ಆದರೆ ಯೋಚಿಸಬೇಕು, ಒಬ್ಬ ಧೂರ್ತ ನನ್ನ ತಂದೆಯನ್ನು ಕೊಲ್ಲುತ್ತಾನೆ, ಆ ತಂದೆಯ ಏಕಮಾತ್ರ ಪುತ್ರ ನಾನು. ಇದು ಪ್ರತೀಕಾರವಲ್ಲ, ಉಪಕಾರವೇ ಆಗುತ್ತದೆ. ಹಾಡು ಹಗಲಲ್ಲಿ ನನ್ನ ತಂದೆಯನ್ನು ನಿರ್ದಯವಾಗಿ ಕೊಂದ, ಈತ ಮೊಣಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಕೊಲ್ಲಲೆ. ಕಟಾರಿಯೇ, ಇನ್ನೊಂದು ಅವಕಾಶಕ್ಕೆ ಕಾಯುತ್ತಿರೋ? ಕುಡಿದು ಮಲಗಿರುವಾಗ, ಕ್ರೋಧದಲ್ಲಿ ಕನಲಿರುವಾಗ, ವ್ಯಭಿಚಾರಿ ಹಾಸಿಗೆಯಲ್ಲಿ ಸುಖಿಸುತ್ತಿರುವಾಗ, ಮುಕ್ತಿಗೆ ಸಾಧ್ಯವಿಲ್ಲದ ಯಾವುದೋ ದುಷ್ಕೃತ್ಯದಲ್ಲಿ ತೊಡಗಿರುವಾಗ, ಆಗ ಕಟಾರಿಯನ್ನೆತ್ತಬೇಕು. ಪ್ರಾರ್ಥನೆಯಿಂದಾಗಿ ನಿನ್ನ ರೋಗಿಷ್ಟ ದಿನಗಳು ಇನ್ನೂ ವೃದ್ಧಿಸಿವೆ ಅಷ್ಟೇ. ಇತ್ತ ಕಡೆ ಹ್ಯಾಮ್ಲೆಟ್ ಬರುತ್ತಿದ್ದಾನೆ, ತರಾಟೆಗೆ ತೆಗೆದುಕೊಳ್ಳಿ. ಹೆದರಬೇಡಿ, ವಿಚಾರಿಸಿಕೊಳ್ಳುತ್ತೇನೆ, ನೀವು ಅಡಗಿಕೊಳ್ಳಿ. ಹೇಗಿದೆಯಮ್ಮ? ಹ್ಯಾಮ್ಲೆಟ್, ನೀನು ನಿನ್ನ ತಂದೆಯನ್ನು ನೋಯಿಸಿದ್ದೀಯೇ? ನೀನು ನನ್ನ ತಂದೆಯನ್ನು ನೋಯಿಸಿದ್ದೀಯಾ? ಹುಚ್ಚು ಮಾತಾಡಬೇಡ, ಹುಚ್ಚು ಮಾತನಾಡಬೇಡ. ಯಾಕೆ ಹ್ಯಾಮ್ಲೆಟ್ ಹೀಗಿದ್ದೀಯ? ಏನಾಯಿತು? ನನ್ನನ್ನು ಮರೆತಿದ್ದೀಯ? ಇಲ್ಲ, ದೇವರಾಣೆ ಇಲ್ಲ. ನೀನು ನಿನ್ನ ಗಂಡನ ತಮ್ಮನ ಹೆಂಡತಿ, ನನ್ನ ಅಮ್ಮ. ಹಾಗಲ್ಲದಿದ್ದರೆ ಚೆನ್ನಾಗಿತ್ತು. ಸರಿಯಾಗಿ ಮಾತಾಡದಿದ್ದರೆ ಮಾತಾಡಿಸುವವರನ್ನು ಕರೆಸಬೇಕಾಗುತ್ತದೆ. ಇಲ್ಲಿ ಕುಳಿತುಕೋ, ನಿನ್ನ ಅಂತರಂಗಕ್ಕೆ ಕನ್ನಡಿ ಹಿಡಿದು ತೋರಿಸುತ್ತೇನೆ. ಬಾ, ಆ ತನಕ ನೀನು ಇಲ್ಲಿಂದ ಚಲಿಸಲಾರೆ. ಇದೇನಿದು? ಏನು ಮಾಡ್ತೀಯ? ಕೊಲ್ಲುತ್ತೀಯಾ? ಇಲ್ಲಿ ಯಾವುದೋ ಇಲಿ ಕೂಗುತ್ತಿದೆಯಲ್ಲ. ಇದೇನು ಮಾಡಿದೆ ಹ್ಯಾಮ್ಲೆಟ್? ಏನು ಮಾಡಿದೆ? ಯಾರು? ಮಹಾರಾಜರೇ. ಎಂತ ಭೀಕರ ಕೃತ್ಯ ಮಾಡಿಬಿಟ್ಟೆ! ಭೀಕರ ಕೃತ್ಯ? ರಾಜನನ್ನು ಕೊಲೆ ಮಾಡಿ ಅವನ ತಮ್ಮನನ್ನು ಮದುವೆಯಾಗುವಷ್ಟು ಭೀಕರ ಕೃತ್ಯ. ರಾಜನನ್ನು ಕೊಲೆ ಮಾಡಿ? ಹೌದು, ಹಾಗೆ ಹೇಳಿತು. ರಾಜನಲ್ಲ, ಪೊಲೋನಿಯಸ್ ನತದೃಷ್ಟ ಮೂರ್ಖ, ನಿನ್ನ ಹಣೆ ಬರಹ ಇದು, ಅನುಭವಿಸು. ಬಾ, ಈಗ ನಿನ್ನ ಹೃದಯ ಹಿಸುಕಬೇಕಾಗಿದೆ. ಅಂಥದ್ದು ನಾನೇನು ಮಾಡಿದ್ದೇನೆ? ಮಾನ ಮರ್ಯಾದೆಯನ್ನು ಗಾಳಿಗೆ ತೋರಿದ್ದೀಯ. ಮುಕ್ತ ಪ್ರೇಮದಲ್ಲಿ ಅರಳಿದ ಚಂಗುಲ ಆವಿಯನ್ನು ಹೊಸಕಿ ಅದಕ್ಕೆ ಕಾವಳದ ಬಣ್ಣ ಮೆತ್ತಿದ್ದೀಯ. ಪ್ರೀತಿಯ ಬಂಧನವನ್ನು ಕಿತ್ತು ಚರಂಡಿಗೆ ಸುತ್ತಿದ್ದೀಯ. ಹೀಗೆ ಆಪಾದನೆಗಳ ಸರಮಾಲೆಯನ್ನೇ ಕಿರುಚುತ್ತೀಯಲ್ಲ, ನಾನು ಮಾಡಿದ್ದಾದರೂ ಏನು ಹೇಳು? ಹೇಳು, ಸ್ವರ್ಗ ದೇವತೆಗಳು ತಮ್ಮ ಅಮೂಲ್ಯ ಸಂಪತ್ತನ್ನು ಎರಕ ಹೊಯ್ದು ನದ ದೃಷ್ಟ ಮನುಕುಲಕ್ಕೆ ನನ್ನ ತಂದೆಯನ್ನು ಸೃಷ್ಟಿಸಿದ್ದರು. ಅಂಥವನನ್ನು ನಿನ್ನ ಈಗಿನ ಗಂಡ ನರಕದ ಎಲುಬುಗಳಿಂದ ಸೃಷ್ಟಿಯಾದ ಪಾಪದ ಪ್ರತಿಮೂರ್ತಿ ಅಮಾನವೀಯವಾಗಿ ಕೊಲೆ ಮಾಡಿದ. ಮತ್ತು ನೀನು
ಕಾಮಕ್ಕೆ ಸೋತ ಪರ್ವತಾಗ್ರಹದ ಪವಿತ್ರ ಸಿಂಹಸ್ಥಾನವನ್ನು ಬಿಟ್ಟು ಕೊಳಚೆಗೆ ಹಾರಿಬಿಟ್ಟೆಯಲ್ಲ, ಇದೆಂತ ವಿಕಾರ! ಹ್ಯಾಮ್ಲೆಟ್, ದಯವಿಟ್ಟು ಸುಮ್ಮನಿರು. ನನಗೂ ತಿಳಿಯದ ಕರಾಳ ಸತ್ಯಗಳು ಎದ್ದು ಬಂದು ನನ್ನನ್ನು ಕುಟುಕ ತೊಡಗಿವೆ. ಹಿಂಸೆ ಕಾಣುತ್ತಿದ್ದೇನೆ. ಕೊಳಕು ಹಾಸಿಗೆಯಲ್ಲಿ ಮಲಗುವುದು, ಕೆಸರು ನೀರನ್ನೇ ಪವಿತ್ರ ಜೇನನ್ನು ಕುಡಿಯುವುದು, ಕುಡಿಯುತ್ತಾ ರಮಿಸುವುದು. ದಯವಿಟ್ಟು ಸುಮ್ಮನಿರು. ನಿನ್ನ ಮಾತುಗಳು ಕಟಾರಿಯಾಗಿ ಹಿರಿಯುತ್ತಿವೆ. ಕೊಲೆಗಳು ಕದೂರ್ತ ಚರಂಡಿಯಲ್ಲಿರಬೇಕಾದವನು ಹೇಗೋ ಅರಮನೆಗೆ ನುಗ್ಗಿ ರತ್ನವನ್ನು ಕದ್ದು. ಸಾಕು ಅಮ್ಮ, ನನ್ನ ನಾಡಿಗಳು ನಿನ್ನ ನರಗಳಷ್ಟೇ ಸ್ವಸ್ಥವಾಗಿ ಮಿಡಿಯುತ್ತಿದೆ. ನನಗೆ ಭ್ರಾಂತಿ ಇಲ್ಲ, ನಾನು ಹುಚ್ಚನಲ್ಲ. ನೀನು ನನ್ನನ್ನು ಹುಚ್ಚ ಎಂದು ಕರೆದು ನಿನ್ನ ಆತ್ಮಕ್ಕೆ ನೀನೇ ದ್ರೋಹ ಬಗೆದುಕೊಳ್ಳಬೇಡ. ನಿನ್ನ ಪಾಪಗಳನ್ನು ಒಪ್ಪಿಕೋ. ಹ್ಯಾಮ್ಲೆಟ್, ನೀನು ನನ್ನ ಹೃದಯವನ್ನು ಎರಡು ಹೋಳುಗಳಾಗಿ ಸೀಳಿದ್ದೀಯೇ. ಶಪಿತ ಭಾಗವನ್ನು ಕಿತ್ತೆಸೆ, ಪರಿಶುದ್ಧ ಭಾಗದ ಜೊತೆ ಬಾಳಲು ಪ್ರಯತ್ನಿಸು. ಅಭ್ಯಾಸ ಪ್ರಕೃತಿಯನ್ನೇ ಬದಲಿಸುತ್ತದೆ. ಅಂತ ಅಭ್ಯಾಸವನ್ನು ಮೂಲೋತ್ಪಾಟನೆ ಮಾಡಿಕೊಳ್ಳುವುದು ಕಷ್ಟ, ಅಸಾಧಾರಣ ಪ್ರಯತ್ನದಿಂದ ಸಾಧ್ಯ, ಪಶ್ಚಾತ್ತಾಪದಿಂದ ಸಾಧ್ಯ. ನೀನಿನ್ನು ಹೋಗು, ನಿನಗಾಗಿ ಪ್ರಾರ್ಥಿಸುತ್ತೇನೆ. ಇವನ ಸಾವಿನಿಂದಾಗಿ ನನಗೂ ಪಶ್ಚಾತ್ತಾಪವಾಗಿದೆ. ಇವನ ಸಾವನ್ನು ಉತ್ತರಿಸುವ ಸಂಪೂರ್ಣ ಜವಾಬ್ದಾರಿ ನಾನು ಹೊರುತ್ತೇನೆ. ಅಮ್ಮ, ನೀನಿನ್ನು ಹೋಗು. ಇನ್ನೊಂದು ಮಾತು, ರಾಜ ನಿನ್ನನ್ನು ಹಲವು ರೀತಿಗಳಲ್ಲಿ ಒರೆಸಿಕೊಂಡು ಮೈ ಮರೆಸಿ ನನ್ನ ಬಗ್ಗೆ ಪ್ರಶ್ನೆ ಮಾಡಬಹುದು, ನನ್ನ ಹುಚ್ಚಿನ ಬಗ್ಗೆ ಕೇಳಬಹುದು. ಆಗ ನನ್ನನ್ನು ನಂಬು, ಮಾತಿಗೆ ಉಸಿರು, ಉಸಿರಿಗೆ ಪ್ರಾಣ ಕಾರಣವಾಗಿದ್ದರೆ ನೀನು ಹೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳುವ ಮೊದಲೇ ನಾನು ನನ್ನ ಪ್ರಾಣವನ್ನು ತ್ಯಜಿಸುತ್ತೇನೆ. ನಾನು ಇಂಗ್ಲೆಂಡ್ಗೆ ಹೋಗಬೇಕು, ಗೊತ್ತು ತಾನೆ? ಹೌದು, ಹಾಗೆಂದು ನಿರ್ಣಯವಾಗಿದೆ. ಅಮ್ಮ, ನೀನಿನ್ನು ಹೋಗು. ಈ ಪ್ರಾಣಿ ಅಗಾಧ ಮೌನದಲ್ಲಿ ತಲೆಗೌಚಿ ಮಲಗಿದ್ದಾನೆ. ಬನ್ನಿ ಸ್ವಾಮಿ, ನಿಮ್ಮ ಅಂತ್ಯಕ್ಕೆ, ಹಾಗೆ ನನ್ನದಕ್ಕೂ ಕೂಡ. ತಾಯಿ, ಒಫಿಲಿಯಾಳಿಗೆ ಹುಚ್ಚು ಹಿಡಿದಿದೆ. ಜಗತ್ತಿನಲ್ಲಿ ವಂಚನೆ ತುಂಬಿ ಹೋಗಿದೆ ಎಂದು ಎದೆ ಬಡಿದುಕೊಳ್ಳುತ್ತಾ ಅರಮನೆಯ ಮುಂಭಾಗದಲ್ಲಿ ನಿಂತುಕೊಂಡು ಕಿರುಚಾಡುತ್ತಿದ್ದಾಳೆ. ತಂದೆಯ ಬಗ್ಗೆ ಮಾತಾಡುತ್ತಾಳೆ, ಹುಚ್ಚು ಹುಚ್ಚಾಗಿ ಬಡಬಡಿಸುತ್ತಾಳೆ. ಅವಳ ಸ್ಥಿತಿ ಕರುಣಾಜನಕವಾಗಿದೆ. ಇದೇನಾಗುತ್ತಿದೆ? ಜಗತ್ತೇ ದುರಂತದ ಕಡೆಗೆ ಧಾವಿಸುತ್ತಿದೆಯೋ, ಅಥವಾ ನನ್ನ ಅಸ್ವಸ್ಥ ಆತ್ಮಕ್ಕೆ ನಿರ್ಜೀವ ಗೊಂಬೆಯಲ್ಲಿ ದುರಂತದ ಪೀಠಿಕೆ ಕಾಣುತ್ತಿದೆಯೋ? ಡೆನ್ಮಾರ್ಕಿನ ರಾಣಿಯಲ್ಲಿದ್ದಾಳೆ ಒಫಿಲಿಯಾ. ಡೆನ್ಮಾರ್ಕಿನ ರಾಣಿಯಲ್ಲಿದ್ದಾಳೆ. ಹೇಗಿದ್ಯೋ ಒಫಿಲಿಯಾ? ಹೇಗೆ
ಪ್ರೀತಿಯ ಸತ್ಯ. ದೃಢವೇ ಇದು, ಚಂಚಲವೇ ಹೇಳಿ ನೀವು. ಬಾ ಇಲ್ಲಿ ಕೂರುವ. ಯಾಕೆ ಹೀಗೆ ಹೇಳುತ್ತೀಯೇ? ನನಗೆ ಗೊತ್ತಿಲ್ಲ, ಹೇಳುತ್ತೇನೆ ಕೇಳು. ಸತ್ತು ಹೋದವನು ಸತ್ತೇ ಹೋದವನು ಮತ್ತಿನ್ನೆಂದಿಗೂ ಹಿಂದಿರುಗಲಾರ. ಅವನ ನೆತ್ತಿಯ ಮೇಲೆ ಚಿಗುರುವುದು ಹಸಿ ಹುಲ್ಲು, ಕಾಲು ಬುಡಕುರುಳುವುದು ಬಂಡೆ ಭಾರ. ಸತ್ತು ಹೋದನು ಅವನು, ಸತ್ತೇ ಹೋದನು ಅವನು. ಗುಂಡುಗಳು ಹಾರಿದವು, ಹೆಗಲು ಕೊಟ್ಟರು ಜನರು. ಶವದ ಉತ್ಸವ ಕಂಡೆ ಮುಂಜಾವಿನಲ್ಲಿ. ಒಫೀಲಿಯಾ ಎಷ್ಟು ಸಮಯದಿಂದ ಹೀಗಿದ್ದಾಳೆ? ದೇವರು ನಿಮಗೆ ಒಳ್ಳೆಯದು ಮಾಡಲಿ, ಮುಂದೆ ಒಳ್ಳೆಯದಾಗಬಹುದು. ಕಾಯಬೇಕು ತಾಳ್ಮೆಯಿಂದ. ಹೋಗೋಣ ಬನ್ನಿ. ಎಲ್ಲಿದ್ದಾರೆ ನನ್ನ ಸಖಿಯರು? ಎಲ್ಲಿ ನನ್ನ ಹೂವಿನ ರಥ? ನಾನಿನ್ನು ಹೋಗಿ ಬರುತ್ತೇನೆ. ಪ್ರಭು ನಾನು ಬಂದೆ, ಪ್ರಭು ನಾನು ಬಂದೆ. ಒಫೀಲಿಯಾ ನಿಲ್ಲು, ಒಫೀಲಿಯಾ ದ್ವಾರಗಳಲ್ಲಿ ಪಹರೆ ಅವರು ನಿಂತಿಲ್ಲವೆ. ಏನದು ಸಮಾಚಾರ? ನನ್ನ ತಂದೆ ನಮ್ಮ ಧೂರ್ತ ರಾಜ ಎಲ್ಲಿದ್ದಾನೆ? ಲಾಟೆಸ್, ಶಾಂತನಾಗು ಲಾಟೆಸ್. ಗೋರಿಯಲ್ಲಿ ಮಲಗಿರುವ ನನ್ನ ತಂದೆ ಪ್ರತಿಕಾರಕ್ಕಾಗಿ ಕೂಗಿ ಕರೆಯುತ್ತಿದ್ದಾನೆ. ನಾನು ನನ್ನ ತಂದೆಗೆ ಹುಟ್ಟಿದ್ದರೆ, ನನ್ನ ತಾಯಿ ವ್ಯಭಿಚಾರಿ ಅಲ್ಲದಿದ್ದರೆ. ಏನಾಗಿದೆ ಲಾಟೆಸ್, ಯಾಕೆ ಹೀಗೆ ತಂಗಿ ಎದ್ದಿದ್ದೀಯೇ? ನನ್ನ ತಂದೆಯ ಕೊಲೆಯ ವಿರುದ್ಧ ಪ್ರತಿಕಾರ ತೆಗೆದುಕೊಳ್ಳದೆ ಹೆಜ್ಜೆ ಹಿಂದಿಡುವುದಿಲ್ಲ. ನಿನ್ನ ತಂದೆಯ ಕೊಲೆಗೆ ಪ್ರತಿಕಾರ ತೆಗೆದುಕೊಳ್ಳುತ್ತೀಯ ಎನ್ನುತ್ತೀಯ? ಹಾಗಿದ್ದಲ್ಲಿ ಶತ್ರುಗಳು, ಮಿತ್ರರು, ಹಿತಚಿಂತಕರು, ವಂಚಕರು ಎಂದು ಗಣಿಸದೆ ಎಲ್ಲರ ಮೇಲೂ ಕತ್ತಿ ಹಿಡಿದು ಮುನ್ನುಗ್ಗಬೇಕೆ? ನನ್ನ ದ್ವೇಷ ಶತ್ರುಗಳ ಬಗ್ಗೆ ಮಾತ್ರ. ಮಿತ್ರರಾದರೆ ನಾನು ನನ್ನ ಜೀವವನ್ನೇ ಬೇಕಾದರೂ ಕೊಟ್ಟೇನು. ಇದು ಇದು ನಿಜವಾದ ಯೋಧ ಆಡುವ ಮಾತು. ನಿನ್ನ ತಂದೆಯ ಕೊಲೆಗಾರ ನಾನಲ್ಲ ಲಾಟೆಸ್, ಕಿವಿ ತೆರೆದು ಕೇಳು. ನಿನ್ನ ತಂದೆಯ ಕೊಲೆಗಾರ ಹ್ಯಾಮ್ಲೆಟ್. ಎಲ್ಲಿದ್ದಾನೆ ಅಪ್ಪಾಪಿ ಹ್ಯಾಮ್ಲೆಟ್? ಶಾಂತನಾಗು ಲಾಟೆಸ್, ನಿನ್ನ ಸಿಟ್ಟಿಗೆ ತಾಳ್ಮೆಯ ಪಾಠ ಕಲಿಸು. ನಮ್ಮಿಬ್ಬರ ಶತ್ರುವು ಒಬ್ಬನೇ. ನಿನ್ನ ತಂದೆಯ ಸಾವಿಗಾಗಿ ನಿದ್ದೆಗೆಟ್ಟು ಶೋಕಿಸಿದವನು ನಾನು. ಕೇಳಿದಿರಾ? ಬಿದಿರು ಮೇಡೆಯ ಮೇಲೆ ಹೊತ್ತು ನಡೆದಿರುವಾಗ ಮಲಗಿದ್ದ ಸುಕುಮಾರ ಸ್ವರ್ಗಕ್ಕೆ ಮುಖವೆತ್ತಿ ಗೋರಿಯೊಳಗಿಳಿಸಿದರು. ಅವನ ಮುಗಿಲು ಹನಿ ಸುರಿಸಿತ್ತು, ಮಣ್ಣು ಸುರಿದರು ಕಣ್ಣು ಕನಸುಗಳ ಮೇಲೆ. ಸುಮ್ಮನಿರು, ಅಳಬಾರದು, ಪ್ರಾರ್ಥಿಸಬೇಕು.
ಪ್ರಾರ್ಥಿಸುವುದೇ ಧರ್ಮಾರ್ಥರ ಕರ್ತವ್ಯ. ಅಳಬಾರದು, ಪ್ರಾರ್ಥಿಸಬೇಕು. ಹೋಗಿ ಬಾ ಫಿಲಿಯಾ, ಹೋಗಿ ಬಾ ಫಿಲಿಯಾ. ಮಡಿಲಿನ ಹೂಚಲ್ಲಿ ಹರಸುತ್ತೇನೆ ತಂಗಿ. ಹೋಗಿ ಬಾ ಫಿಲಿಯಾ, ನನ್ನ ಪ್ರೀತಿಯ ತಂಗಿ. ಓ ದೇವರೇ, ಕರುಣಾಜನಕವಾಗಿದೆ. ಹುಚ್ಚಿನಿಂದ ಅಲೆವ ಈ ನನ್ನ ತಂಗಿಯನ್ನು ನೋಡುವಂತಾಗುವ ಮೊದಲೇ ನನ್ನ ಕಣ್ಣುಗಳು ಇಂಗಿ ಹೋಗಬಾರದಿತ್ತೆ. ಲಾಟಸ್, ನಿನ್ನ ಶೋಕದಲ್ಲಿ ನನ್ನ ಧ್ವನಿಯು ಸೇರಿದೆ. ಮಹಾರಾಜನಿಗೆ ಜಯವಾಗಲಿ. ಏನದು ಸಮಾಚಾರ? ಪ್ರಭು, ತಮಗೊಂದು ಪತ್ರವಿದೆ. ಹ್ಯಾಮ್ಲೆಟ್ ಕಳಿಸಿದ್ದಾರೆ. ನೀನು ಹೊರಡು, ಬಾಗಿಲನ್ನು ಭದ್ರಪಡಿಸು. ಲಾಟಸ್, ಕೇಳಿಸಿಕೋ. ಸರ್ವಶಕ್ತ ಪ್ರಭುವೇ, ಪ್ರಯಾಣ ಮಧ್ಯದಲ್ಲಿ ಆತಂಕ ಉಂಟಾದ್ದರಿಂದ ಇಂಗ್ಲೆಂಡಿಗೆ ಹೋಗುವುದು ಸಾಧ್ಯವಾಗಲಿಲ್ಲ. ಹಿಂದಕ್ಕೆ ಮರಳಿದ್ದೇನೆ. ಸತ್ಯದಲ್ಲಿ ಬಂದು ತಮ್ಮ ದರ್ಶನ ಪಡೆಯುತ್ತೇನೆ. ಆಗ ಉಳಿದ ವಿಷಯಗಳನ್ನು ನಿವೇದಿಸಿಕೊಳ್ಳುತ್ತೇನೆ. ಹ್ಯಾಮ್ಲೆಟ್, ಏನಿದರ ಅರ್ಥ? ಎಲ್ಲರೂ ಹಿಂದೆ ಬಂದಿದ್ದಾರೋ ಅಥವಾ ಇದು ಮೋಸವೋ? ನಿಮಗೆ ಆತನ ಕೈ ಬರಹ ಗೊತ್ತಿರಬೇಕಲ್ಲ. ಕೈ ಬರಹ ಆತನತ್ತೆ ಇರಲಿ, ನೋಡೋಣ. ನಿನ್ನ ನಿರ್ಧಾರವನ್ನು ಹೇಳು ಲಾಟೆಸ್. ನೀನು ನನ್ನ ಮಾತನ್ನು ಪಾಲಿಸುತ್ತೀಯಾ? ಖಂಡಿತವಾಗಿ. ಅದರಿಂದ ನನ್ನ ಉದ್ದೇಶ ಫಲಿಸುವುದಾದರೆ? ಎಲ್ಲವೂ ನಿನ್ನ ಉದ್ದೇಶ ಸಾಧನೆಗಾಗಿಯೇ ಲಾಟೆಸ್. ಪ್ರಭು, ನಾನು ಪ್ರತಿಕಾರಕ್ಕಾಗಿ ಕಾಯುತ್ತಿದ್ದೇನೆ. ಹಾಗಾದರೆ ಕೇಳು. ಕತ್ತಿಕಾಳಗವೆಂದರೆ ಹ್ಯಾಮ್ಲೆಟ್ಗೆ ತುಂಬಾ ಪ್ರಿಯವಾದದ್ದು. ಆತ ನಿನ್ನೊಡನೆ ಪಣ ಹೂಡಿ ಕತ್ತಿಕಾಳಗಕ್ಕೆ ಇಳಿಯುವಂತೆ ಆತನನ್ನು ಉಪಾಯದಿಂದ ಹುರಿದುಂಬಿಸುತ್ತೇನೆ. ಆತ ಇದಕ್ಕೆ ಒಪ್ಪುವಂತೆ ಮಾಡುವುದು ನನ್ನ ಹೊಣೆ. ಆಮೇಲೆ ನೀನು ಕೊಂಚ ಚಾತುರ್ಯ ಬಳಸಬೇಕಾಗುತ್ತದೆ. ತಾಗಿದರ ತಟ್ಟನೆ ಕೆಲಸ ಮಾಡುವ ಘೋರ ವಿಷವನ್ನು ನಿನ್ನ ಕತ್ತಿಯ ಮನೆಗೆ ಬಳಿದಿಟ್ಟಿರಬೇಕು. ತಿಳಿಯಿತು ಪ್ರಭು. ಮಂತ್ರವಾದಿಯೊಬ್ಬನಿಂದ ಪಡೆದು ಇಟ್ಟುಕೊಂಡಿರುವ ಅತ್ಯಂತವಾದ ಘೋರ ವಿಷ ನನ್ನಲ್ಲಿದೆ. ಸೂಜಿಯ ಮನೆಯಲ್ಲಿ ನಿಲ್ಲುವಷ್ಟು ವಿಷದಿಂದ ಕ್ಷಣದಲ್ಲೇ 100 ಜನರನ್ನು ನಿರ್ನಾಮಗೊಳಿಸಬಹುದು. ಜೊತೆಯಲ್ಲಿ ಹೋರಾಡುವಾಗ ಆತನ ಆಯಾಸ ಪರಿಹಾರಕ್ಕೆಂದು ಒಂದು ಅಮೂಲ್ಯವಾದ ಮದ್ಯವನ್ನು ತರಿಸಿಟ್ಟಿರುತ್ತೇನೆ. ಅದರಲ್ಲಿ ಒಂದು ಹನಿ ಕುಡಿದರೂ ಸಾಕು. ಒಮ್ಮೆ ನಿನ್ನ ಕತ್ತಿ ತಾಗದೆ ಹೋದರೂ ಅದು ನಮ್ಮ ಉದ್ದೇಶವನ್ನು ಈಡೇರಿಸಿಕೊಡುತ್ತದೆ. ಕೊಡಲಿಯೇಟು ನೇರವಾಗಿ ಅಪರಾಧಿಯ ತಲೆಯ ಮೇಲೆ ಬೀಳಬೇಕು. ಹೀಗೆ ಒಂದು ವೇಳೆ ಸಾಧಿಸಿದ್ದೆ ಆದರೆ ಯಾರು ಯಾವಾಗಲೂ ಯಾರನ್ನು ಆಪಾದಿಸುವ ಸಂದರ್ಭವೇ ಬರುವುದಿಲ್ಲ. ಆತನ ತಾಯಿಯು ಆತನ ಕರಾಳ ಮರಣವನ್ನು ಆಕಸ್ಮಿಕವೆಂದೇ ತಿಳಿಯಬೇಕು. ತಿಳಿಯಿತೆ ಲಾಟೆಸ್? ಯಾರಲ್ಲಿ ಏನಾಯ್ತು ತಾಯಿ? ಒಂದು ದುಃಖದ ಹಿಮ್ಮಡಿಯನ್ನು ತುಳಿದು ಇನ್ನೊಂದು ಧಾವಿಸಿ ಬರುತ್ತಿದೆ ನಮ್ಮ ಕಡೆಗೆ ಗುರಿ ಇಟ್ಟು. ಲಾಟೆಸ್, ಏನೆಂದು ಹೇಳಲಿ? ನಿನ್ನ ತಂಗಿ ಒಫೀಲಿಯಾ ನೀರಿನಲ್ಲಿ ಮುಳುಗಿ ಸತ್ತಳೋ? ಏನೆಂದಿರಿ? ಒಫೀಲಿಯಾ ಸತ್ತಳು, ನೀರಿನಲ್ಲಿ ಮುಳುಗಿ ಸತ್ತಳು. ಓ ದೇವರೇ, ಎಲ್ಲಿ? ಸ್ಫಟಿಕ ಶುದ್ಧವಾದ ನೀರು, ಬೆಳ್ಳಿಯ ಹಾಳೆಯ ಹಾಗೆ ಮಿರುಗುತ್ತಿರುವ ತೊರೆ, ಅದರ ತಿರುವಿನಲ್ಲಿ ದಡದ ಬಳ್ಳಿಯೊಂದು ಅದಕ್ಕೆ ಬಾಗಿಕೊಂಡು ಹೂ ಮಳೆ ಸುರಿಸುವಂತ ಸ್ಥಳ, ಚಿತ್ರ ವಿಚಿತ್ರವಾದ ಹೂಗಳ ಕಿರೀಟದಿಂದ ಸಿಂಗರಿಸಿಕೊಂಡಿದ್ದ ಒಫೀಲಿಯಾ ಅಲ್ಲಿ ಬಂದಳು. ಬಳ್ಳಿ
ಆಸರೆ ಹಿಡಿದು ಮೇಲೇರಿದಳು. ಬಳ್ಳಿಯ ಆಸರೆ ತಪ್ಪಿತು, ಕೆಳಕ್ಕೆ ನೀರಿಗೆ ಕುಸಿದಳು. ತೊಟ್ಟ ಲಂಗ ಹರಡಿಕೊಂಡು ಜಲಕನ್ಯೆಯಂತೆ ತೇಲಿದಳು. ಕ್ಷಣಕಾಲ ಅಷ್ಟೇ, ಆಮೇಲೆ ನೀರಿಗೆ ಅಸೂಯೆಯಾಯಿತು ಅಥವಾ ಅವಳಿಗೆ ತಾಯಿ ಮಣ್ಣನ್ನು ತಪ್ಪಿಕೊಂಡು ನೆಮ್ಮದಿಗೊಳ್ಳುವ ಆಸೆಯಾಯಿತೋ ಯಾರು ಬಲ್ಲರು. ಮೆಲ್ಲಗೆ ನೀರಿನ ಆಳಕ್ಕೆ ಇಳಿದು ಹೋದಳು. ಬಳ್ಳಿ ಮೇಲಿದ್ದ ಹೂ ಮಳೆ ಸುರಿಸಿತು ಕಂಬನಿಯ ಸೇಸೆ ತಳಿಯುವ ನಿರ್ಲಕ್ಷ್ಯದಿಂದ ತಲೆಬೋಡೆಯನ್ನು ಆಡಿಸುತ್ತಿದ್ದಾನೆ. ಮೂರ್ಖ ಮೂರ್ಖ, ಇದು ಯಾವನೋ ಒಬ್ಬ ರಾಜಕಾರಣಿಯ ತಲೆಬೋಡೆ ಇರಬಹುದು. ಬದುಕಿದ್ದಾಗ ಎಲ್ಲರನ್ನೂ ವಿಚಾರಿಸಿಕೊಂಡವನು, ಈಗ ಇವನ ಕೈಯಲ್ಲಿ ಹೀಗೆ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಅಲ್ಲವೇ? ಇರಬಹುದು ಪ್ರಭು. ಅಥವಾ ಯಾರೋ ವಕೀಲನ ತಲೆಬೋಡೆ ಇರಬಹುದಾ? ಈಗೆಲ್ಲಿ ಇವನ ಚತುರ ಮಾತುಗಳು? ಕಾನೂನು, ಕಟ್ಟಳೆ, ತೀರ್ಪು, ವಾದ, ವಾಗ್ವಾದ, ತಲೆಹರಟೆ, ಗೊತ್ತು, ಗಮ್ಮತ್ತು. ಬದುಕಿದ್ದಾಗ ಉದ್ದಕ್ಕೂ ದಾಖಲೆಗಳನ್ನು ಹುಡುಕಿದ್ದ, ದಾಖಲೆಗಳನ್ನು ಸೃಷ್ಟಿಸಿದ್ದ. ಈಗ ಬುರುಡೆ ಒಂದೇ ಉಳಿದಿದೆ ದಾಖಲೆಯಾಗಿ. ಅಯ್ಯ, ಇದು ಯಾರ ಗೋರಿ? ನಂದ. ನಿನ್ನದೇ ಇರಬೇಕು, ಅದಕ್ಕೆ ಅದರಲ್ಲೇ ಬಿದ್ದು ಒದ್ದಾಡ್ತಿದೆಯಲ್ಲ. ಇದ್ರ ಒಳಕ್ಕೆ ಬರೋ ತನಕ ನೀವು ಹಿಂಗ ಹೊರಗ ಒದ್ದಾಡ್ತಾನ ಇರಬೇಕು. ಜಾಣನಾಗಿ ಮಾತಾಡ್ತೀಯ. ಇದು ಯಾವನಿಗಾಗಿ? ಯಾವನಿಗೂ ಅಲ್ಲ. ಯಾವಳಿಗಾಗಿ? ಯಾವಳಿಗಾಗಿಯೂ ಅಲ್ಲ. ಹಾಗಂದರೆ ಇದು ಯಾರನ್ನು ಹುಗಿಯಲಿಕ್ಕಾಗಿ? ಬದುಕಿದ್ದಾಗ ಹೆಂಗಸ ಇದ್ಲು, ಅವಳನ್ನು ಹುಗಿಯಲಿಕ್ಕೆ ಈಗ ಅದು ಅವಳಲ್ಲ, ಹೆಣ. ನೀನು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ಯಾ? ಗತಿಸಿದ ಮಹಾರಾಜರು ನಾರ್ವೆ ಬೋಟಿಂಗ್ ಬ್ರಾಸ್ನ ವಿರುದ್ಧ ಗೆದ್ರು ನೋಡಿ, ಆವಾಗ ಕೆಲಸಕ್ಕೆ ಸೇರ್ಕೊಂಡೆ. ಯಾವಾಗದು? ಪೆದ್ದನನ್ನು ಕೇಳಿದ್ರೆ ಹೇಳ್ತಾನೋ ಮರಯ್ಯ,
ನಮ್ಮ ಮಹಾರಾಜರು ನಾರ್ವೆ ಫೋರ್ಟಿನ್ ಬ್ರಾಸ್ ನನ್ನ ಗೆದ್ದದ್ದು ಆ ಹ್ಯಾಮ್ಲೆಟ್ ಹುಟ್ಟಿದ್ದಿನ. ಈಗ ಹುಚ್ಚು ಹಿಡ್ದತ್ತಂತೇಳಿ ಇಂಗ್ಲೆಂಡ್ ಕಳಿಸ್ಯಾರಲ್ಲ ಆ ಹ್ಯಾಮ್ಲೆಟ್ ಹುಟ್ಟಿದ್ದಿನ. ಯಾಕೆ? ಯಾಕಂದ್ರ ಅಲ್ಲಿ ಇರೋರೆಲ್ಲ ಅವನಷ್ಟೇ ಹುಚ್ಚರು. ಆದ್ರಿಂದ ಅವ ಹುಚ್ಚ ಅಂತ ಅಲ್ಲಿರೋ ಯಾರಿಗೂ ಗೊತ್ತಾಗೋದೇ ಇಲ್ಲ. ಇದು ಯಾರ ಬುರುಡೆ? ತಲೆ ಮೇಲೆ ಕೊಡ ಹೆಂಡಸರು ಗೊತ್ತಿದ್ದ. ಯೋರಿಕ್ ಅಂತ ಅವನ ಹೆಸರು. ಮಹಾರಾಜರ ಆಸ್ಥಾನದಲ್ಲಿ ನಕಲಿ ಮಾಡವ. ಅಡಪ್ಪ, ಈ ಯೋರಿಕ್ ಬಾಲ್ಯದಲ್ಲಿ ಈತ ಬೆನ್ನ ಮೇಲೆ ಕೂರಿಸಿಕೊಂಡು ನನ್ನನ್ನು ಸಾವಿರ ಸಾವಿರ ಸಲ ಸವಾರಿ ಮಾಡಿದ್ದ. ಸದಾ ಕಾಲ ತಮಾಷೆ ಮಾಡಿ ನಗಿಸುತ್ತಿದ್ದ. ರೇಷ್ಯೋ, ಇಲ್ಲಿದ್ದ ತುಟಿಗಳನ್ನು ನಾನು ಸಾವಿರ ಸಲ ಚುಂಬಿಸಿದ್ದೆ. ಯೋರಿಕ್, ಇಡೀ ಸಮುದಾಯವನ್ನು ನಗಿಸುತ್ತಿದ್ದೆಯಲ್ಲ, ಈಗೆಲ್ಲಿ ನಿನ್ನ ಹಾಸ್ಯ? ಹೀಗೆ ನೀನು ಹಲ್ಲು ಕಿರಿಯುವುದನ್ನು ಕಂಡು ನಗುವರೇ ಇಲ್ಲವಲ್ಲ, ನಗುವ ಧೈರ್ಯವೇ ಬರುವುದಿಲ್ಲವಲ್ಲ. ನನ್ನ ಹುಡುಗಿಯ ಬಳಿಗೆ ಹೋಗುವೆಯ? ಅವಳ ಚಂದದ ಮುಖಕ್ಕೆ ಇನ್ನೂ ಒಂದು ಅಂಗುಲ ಬಣ್ಣ ಮೆತ್ತಿಕೊಳ್ಳಲು ಹೇಳುವೆಯ? ಅವಳ ಮುಖವು ಕೊನೆಯಲ್ಲಿ ಇದೇ ಸ್ಥಿತಿಗೆ ಬಂದು ನಿಲ್ಲುತ್ತದೆ. ಹೀಗೆಲ್ಲ ಹೇಳಿ ಅವಳನ್ನು ನಗಿಸು, ಹೋಗು. ಪ್ರಭು, ಅದೇನು ನೋಡಿ, ಶವದ ಮೆರವಣಿಗೆ. ಬಾ, ನಾವಿಲ್ಲೇ ಬದಿಯಲ್ಲಿ ನಿಲ್ಲೋಣ. ಮಡದಿಯಾಗಬೇಕೆಂದು ಕನಸು ಕಟ್ಟಿಕೊಂಡಿದ್ದೆ. ಮದುವೆಯ ಪಲ್ಲಂಗದ ಮೇಲೆ ಹೂ ಚೆಲ್ಲಬೇಕಿತ್ತು. ಆದರೆ ನಿನ್ನ ಗೋರಿಗೆ ಚೆಲ್ಲುತ್ತಿದ್ದೇನೆ. ಓ ಹೂವೆ, ಈ ಹೂವು ನಿನಗೆ. ಪ್ರೀತಿಯ ತಂಗಿ ಒಫೀಲಿಯಾ, ದೂರ ನಿಲ್ಲು. ನನ್ನ ತಂಗಿಯ ಸಮೀಪ ಸುಳಿಯಬೇಡ. ಪವಿತ್ರ ಸ್ಥಳದಲ್ಲಿ ನಿನ್ನಂತವನ ನೆರಳು ಸಹ ಬೀಳಬಾರದು. ಹೌದು, ಇದು ಪವಿತ್ರ ಸ್ಥಳ. ಈಗ ನಿನ್ನನ್ನು ಹಿಡಿದು ಇನ್ನೂ ಪವಿತ್ರ ಕಟ್ಟುತ್ತೇನೆ. ನಿನ್ನ ರಾತ್ರಿ ಹೆಣ್ಣು ಸಹನೆ ತಂದು ಕೊಲ್ಲಾಟ ಹರೇಶ್, ಆತನನ್ನು ಆಚೆ ಕರೆದುಕೊಂಡು ಹೋಗು. ಬಿಡು, ಇಲ್ಲದಿದ್ದರೆ ನಮ್ಮ ಸ್ನೇಹದ ಮೇಲೆ ವಾ.
ಈಗ ವಿಧಿಗಳನ್ನು ಮುಂದುವರಿಸಿ. ತಪಾಸಣೆ ಮಾಡಿದೆ. ರೋಷನ್ ಕ್ರಾಡ್ಸ್ ಬಳಿ ರಾಜಮೋಹರಿನ ಒಂದು ಪತ್ರವಿತ್ತು, ಒಡೆದು ಓದಿದೆ. ತಕ್ಷಣವೇ ಹ್ಯಾಮ್ಲೆಟ್ನ ಕೊಲೆ ಆಗತಕ್ಕದ್ದು ಎಂದು. ಅದಕ್ಕೆ ಅವನಿಗೆ ಭಾರಿ ಪರಿಹಾರವೂ ದೊರಕುವುದಿತ್ತು. ನಂಬುವುದಕ್ಕೆ ಆಗುತ್ತಿಲ್ಲ. ನನ್ನ ಬುದ್ಧಿ ಚುರುಕಾಯಿತು. ತಕ್ಷಣವೇ ಆ ಪತ್ರವನ್ನು ನಾಶ ಮಾಡಿಬಿಟ್ಟೆ. ಇನ್ನೊಂದು ಪತ್ರ ಬರೆದೆ. ಕೇಳಲು ಕುತೂಹಲಿಯಾಗಿದ್ದೇನೆ. ಪತ್ರ ತರುವ ರೋಷನ್ ಕ್ರಾಡ್ಸ್ ಮತ್ತು ಗಿಲ್ಡರ್ಸ್ಟರ್ನನ್ನು ಒಟ್ಟಿಗೆ ಗಲ್ಲಿಗೆ ಇರಿಸತಕ್ಕದ್ದು ಎಂದು ಬರೆದು, ಅದಕ್ಕಾಗಿ ಅವನಿಗೆ ಭಾರಿ ಪರಿಹಾರ ದೊರಕುವುದು ಎಂದು ಸೂಚಿಸಿದೆ. ಇಷ್ಟಾದರೂ ರಾಜರ ಸಮ್ಮುಖದಲ್ಲಿ ಇವತ್ತು ಕತ್ತಿ ಕಾಳಗದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಈಗಾಗಲೇ ಒಪ್ಪಿಕೊಂಡಿದ್ದೀರಾ? ಹೌದು, ಲಾಟೆಸ್ ಮೇಲೆ ನನಗೆ ಯಾವುದೇ ರೀತಿಯ ದ್ವೇಷ ಇಲ್ಲ. ದ್ವೇಷ ಕಳೆದು ಸ್ನೇಹ ಮೂಡಿಸುವಂತೆ ರಾಜ ಹೇಳಿದ. ಮೊದಲಿಗೆ ಅನುಮಾನ ಉಂಟಾಯಿತು, ಆದರೂ ಕೊನೆಯಲ್ಲಿ ಒಪ್ಪಿಕೊಂಡೆ. ಜೇನು ಹುಳುಗಳ ಹಾಗೆ ಮುತ್ತಿ ಬರುವ ನೂರಾರು ಸಂಶಯಗಳನ್ನು ಹತ್ತಿಕ್ಕಿಕೊಂಡು ಗೆಳೆಯ, ನಿನಗೆ ಶುಭ ಹಾರೈಸುತ್ತೇನೆ. ನಿನ್ನ ಹಾರೈಕೆ ನನಗೆ ಬಲ ಕೊಡುತ್ತದೆ. ನಡೆ ಗೆಳೆಯ, ಹೋಗೋಣ. ಸ್ನೇಹಿತರೆ, ನಮ್ಮ ಸಹೋದರನ ಮರಣದಿಂದ ಮೊದಲಾಗಿ ಈ ರಾಜ್ಯದಲ್ಲಿ ಉಂಟಾದ ಅಶುಭ ಪರಂಪರೆಯನ್ನು ಕೊನೆಗೊಳಿಸಲು ನಾವು ಕಂಕಣ ತೊಟ್ಟಿದ್ದೇವೆ. ವಿವರಗಳನ್ನು ಈಗ ಹೇಳುವ ಅಗತ್ಯವಿಲ್ಲ, ಅದಕ್ಕೆ ಇದು ಸಮಯವೂ ಅಲ್ಲ. ಈಗ ನಿಮ್ಮ ಮುಂದೆ ನಮ್ಮ ಪ್ರೀತಿಯ ಪುತ್ರ ಹ್ಯಾಮ್ಲೆಟ್ ಮತ್ತು ಅಷ್ಟೇ ಪ್ರೀತಿಯ ವೀರ ತರುಣ ಲಾರ್ಟೆಸ್ ಇವರ ಕತ್ತಿ ಕಾಳಗದ ಸ್ಪರ್ಧೆ ನಡೆಯಲಿದೆ. ಇಡೀ ರಾಷ್ಟ್ರದಲ್ಲಿರುವ ಹಗೆತನವನ್ನಷ್ಟನ್ನು ತಮ್ಮಿಬ್ಬರಲ್ಲೇ ಆಕರ್ಷಿಸಿ ಇಟ್ಟುಕೊಂಡಿರುವ ಈ ಇಬ್ಬರು ವೀರ ತರುಣರು ಈ ಸ್ಪರ್ಧೆಯಿಂದಾಗಿ ಪರಸ್ಪರ ಸ್ನೇಹಿತರಾಗುತ್ತಾರೆ. ಹ್ಯಾಮ್ಲೆಟ್, ನಿನಗೆ ಶುಭಾಶಯ. ಲಾರ್ಟೆಸ್, ನಿನಗೆ ಸ್ವಾಗತ ಮತ್ತು ಶುಭಾಶಯ. ಸಂತೋಷದಿಂದ ಘೋಷಿಸುತ್ತೇನೆ, ಇದು ಸಹೋದರರ ಪಂಥ. ಒಪ್ಪಿದ್ದೇನೆ ಸಂತೋಷದಿಂದ. ಈ ಮದ್ಯಪಾತ್ರೆಯಲ್ಲಿ ಮುತ್ತೊಂದನ್ನು ಹಾಕಿಟ್ಟಿದೆ. ಈ ಮುತ್ತು ಡೆನ್ಮಾರ್ಕಿನ ಅರಸರು ತಮ್ಮ ಕಿರೀಟದಲ್ಲಿ ತೊಟ್ಟ ಮುತ್ತಿಗಿಂತಲೂ ಹೆಚ್ಚು ಬೆಲೆಯುಳ್ಳದ್ದು. ಇವತ್ತಿನ ಹರ್ಷಾಚರಣೆಗೆ ಇದು ಮೀಸಲು. ಎಲ್ಲಿ ನನ್ನ ಕತ್ತಿ? ನನಗೆ ನನ್ನ ಕತ್ತಿ ಕೊಡಿ. ಪ್ರಾರಂಭಿಸೋಣ. ಸಿದ್ಧನಿದ್ದೇನೆ. ಮದ್ಯ ತನ್ನಿ.
ಹ್ಯಾಮ್ಲೆಟ್ಗೆ ಕೊಂಚ ಮದ್ದೆ ಕೊಡು. ಹ್ಯಾಮ್ಲೆಟ್, ಈಗ ಮದ್ಯ ಬೇಡ, ಕೊಂಚ ಸುಧಾರಿಸಿಕೋ. ನಿನ್ನ ಈ ಸಂತೋಷದಲ್ಲಿ ಮದ್ಯವನ್ನು ನಾನು ಸೇವಿಸುತ್ತೇನೆ. ಸಂತೋಷದ ಸಮಯಕ್ಕಾಗಿ ಕ್ಷಮಿಸಿ ಪ್ರಭು. ಅಮ್ಮ, ಇನ್ನು ತಡ ಮಾಡುವುದು ಬೇಡ. ನಾವಿಬ್ಬರು ಸತ್ತೆವು. ಘೋರ ವಿಷದಲ್ಲಿ ಅದಿಟ್ಟಿರುವ ಕಟಾರಿ ಇದು. ಇದೇನಾಗುತ್ತಿದೆ? ಈ ಮದ್ಯ ಪಾತ್ರೆಯಲ್ಲಿ ವಿಷ ಬೆರೆತಿದೆ. ಯಾರು ಯಾರು ಈ ಮೋಸಗಾರ? ದ್ವಾರಗಳನ್ನು ಭದ್ರಪಡಿಸಿ. ನಾನು ಹ್ಯಾಮ್ಲೆಟ್, ನಾನು ಅಪರಾಧಿ ನಾನೇ. ಜಗತ್ತಿನ ಯಾವುದೇ ಔಷಧ ನಮ್ಮನ್ನು ಗುಣಪಡಿಸಲಾಗದು. ದಾರಿಯಲ್ಲಿರುವ ವಿಷ ಒಮ್ಮೆ ತಾಗಿದರೆ ಸಾಕು, ಸಾವು ನಿಶ್ಚಿತ. ವಂಚನೆಗೆ ಬಲಿಯಾಗಿ ನಾನು ಅಪರಾಧಿಯಾಗಿದ್ದೆ ನಿಜ. ಆದರೆ ನನ್ನನ್ನು ವಂಚಿಸಿ ಇದೆಲ್ಲವನ್ನು ಮಾಡಿಸಿದವನು ಆ ದೂತ ರಾಜ ಕ್ಲಾಡಿಯಸ್. ಮದ್ಯದ ಪಾತ್ರೆಯಲ್ಲಿ ವಿಷ ಹಾಕಿಟ್ಟವನು ಅವನೇ. ಅದು ನಿನಗೆ ಮಾರಕವಾಗಬೇಕಾದ್ದು. ತಪ್ಪಿ ನಿನ್ನ ತಾಯಿಯನ್ನು ಬಲಿ ತೆಗೆದುಕೊಂಡಿದ್ದು. ಕಟಾರಿಗೆ ಹಚ್ಚಿದ ವಿಷ ಈಗ ಸಾರ್ಥಕವಾಯಿತು. ನಿನ್ನ ನಿಜವಾದ ಸ್ಥಳ ಡೆನ್ಮಾರ್ಕ್ ಅಲ್ಲ, ನರಕ. ನರಕಕ್ಕಾದಿದೆ ನಿನಗೆ. ಕ್ಷಮಿಸು ನನ್ನನ್ನು. ನಾನು ಸತ್ಯ ಹೊರೇಶೋ ಸಾವಿನಂಚಿನಲ್ಲಿ ನಿಂತು ಆಣೆ ಹಾಕಿ ಹೇಳುತ್ತಿದ್ದೇನೆ, ನೀನು ಸಾಯಬಾರದು. ಆಣೆ ನನ್ನ ಆಣೆ. ಪ್ರೋಟೀನ್ ಬ್ರಸ್ ಒಪ್ಪ ಉಳಿದಿದ್ದಾನೆ, ಅವನನ್ನು ಒಪ್ಪಿ ನಾನು ಸಾಯುತ್ತಿದ್ದೆ. ಮುಗಿಯಿತು. ಹೋಗಿ ಬಾ ಗೆಳೆಯ, ದೇವತೆಗಳು ಹೂಮಳಗರಿಯುವ ದಾರಿಯಲ್ಲಿ ನಿನ್ನ ಪಯಣ ಶುಭವಾಗಲಿ. ಹೋಗಿ ಬಾ ಗೆಳೆಯ, ಹೋಗಿ ಬಾ. ಇಲ್ಲಿ ಏನಾಗಿ ಹೋಯಿತು? ಸುತ್ತಲಿಂದ ಹರ್ಷವಾರ್ತೆಗಳು ಹರಿದು ಬಂದು ಕೂಡಿಕೊಳ್ಳುತ್ತಿರುವಾಗ ಇಲ್ಲಿ ಏನಾಗಿ ಹೋಯಿತು? ಬಾ ಪೋಟಿನ್ ರಾಸ್, ಬಾ. ಹ್ಯಾಮ್ಲೆಟ್ ಸಾಯುವಾಗ ಈ ರಾಜ್ಯದ ಕರ್ತವ್ಯವನ್ನು ನಿನಗೆ ಒಪ್ಪಿಸಿದ್ದಾನೆ. ಎಲ್ಲವನ್ನು ವಿವರಿಸಲಿಕ್ಕಾಗಿಯೇ ಉಳಿದಿರುವವನು ನಾನು. ವ್ಯಭಿಚಾರ, ಕೊಲೆ, ವಂಚನೆ, ಕಪಟ ತಂತ್ರ ಒಂದರ ಹಿಂದೆ ಒಂದರಂತೆ ಸಾಲುಗಟ್ಟಿಕೊಂಡು ಜನತೆಯ ಕ್ಷೇಮ ಕೇಂದ್ರವಾಗಬೇಕಿದ್ದ ರಾಜಸ್ಥಾನವು ಕೊಳೆಗೆಡಿಸಿ ನರಕವಾಗಿಸಿದವು.
ಅದರಿಂದಲೇ ತುಂಬಿದ ರಾಜಸ್ಥಾನವು ಈಗ ಹೀಗೆ ಶೋಕದ ಸ್ಮಶಾನವಾಗಿದೆ. ಸರ್ವಶ್ರೇಷ್ಠ ಯೋಧನಿಗೆ ಸಲ್ಲುವ ಸಕಲ ಮರ್ಯಾದೆಗಳೊಡನೆ ಹ್ಯಾಮ್ಲೆಟ್ ಅನ್ನು ವೇದಿಕೆಯ ಮೇಲೆ ಕೊಂಡೊಯ್ಯಿರಿ. ಬದುಕಿದ್ದರೆ ಮಹಾನ್ ನಾಯಕನಾಗುತ್ತಿದ್ದವನು. ಹೋಗಿ, ಅಂತಿಮ ಗೌರವ ಸಲ್ಲಿಸುವಂತೆ ಸೈನಿಕರಿಗೆ ಆಜ್ಞಾಪಿಸಿ, ವಾದ್ಯಗಳು ಮೊಳಗಲಿ.